यारे बंदरु यदुर यारे निंतरु प्रीति हंचुवा यजमाना जीवा होदरु जगवेने अंदरु मातु तप्पदा यजमाना कूगी कूगी हेळु तैते इंदु समाना स्वाभिमान नन्न प्राण अन्नो प्रयाण निंतानोडु यजमाना निंतानोडु यजमाना यारे बंदरु यदु यारे निंतरु प्रीति हंचुवा यजमाना फ्रेंड्स सो गुड मॉर्निंग स्नेहितरे ना निन्ने क्लास नदी ओलनाडिन जल सारिगे बग्गे ना डिस्कशन माड्ता इद्देवे स्नेहितरे यावुदु सो ई ओलनाडिन जल सारिगे ओळग इदन्नेल्ल ना डिस्कशन माडिद्देवे ओलनाडिन जल सारिगे बेरे बेरे देशगळल्लि जल सारिगे याव रीति इदे अंत याव नदी ओळग हौदा सो इवत्तु कूड ना अदन्न एनु माडबेकागिदे अंद्रे स्वल्प मुंदुवरिसबेकागिदे हौदा सो मुंदुवरिसोण ओलनाडिन जल सारिगे ओलनाडिन जल सारिगे ना मुंदुवरिसबेकंद्रे स्नेहितरे मत्ते याव्याव खंडदल्लि उळिदिदे अवुगळन्नु नावु ओंद स्वल्प इल्लि मेल्लक्के अदन्न हासबेकागुत्ते सो वी वांट टू सी दैट सो रिमेनिंग रिवर्स हौदा इवत्तु नावु याव्याव ओलनाडिन जल सारिगे याव्याव नदिगळ ओळगे नोडोण अंद्रे नंबर 1 नावु इल्लि मत्ते ಯಾವ ನದಿ ಒಳಗೆ ನೋಡಬೇಕಾಗುತ್ತೆ ಅಂದ್ರೆ ಯಾಂಗ್ಸ್ಟೇ ಕಿಯಾಂಗ್ ಯಾವುದು ಯಾಂಗ್ಸ್ಟೇ ಕಿಯಾಂಗ್ ಹೌದಾ ಈ ಯಾಂಗ್ಸ್ಟೇ ಕಿಯಾಂಗ್ ನದಿ ಏನಿದೆ ಅಲ್ಲ ಸ್ನೇಹಿತರೆ ಈ ಯಾಂಗ್ಸ್ಟೇ ಕಿಯಾಂಗ್ ಅನ್ನುವಂತ ನದಿ ಸೋ ಇದು ಈ ಯಾಂಗ್ಸ್ಟೇ ಕಿಯಾಂಗ್ ಅನ್ನುವಂತ ನದಿ ಇದು ಯಾವ ಖಂಡದ ಅತಿ ಉದ್ದ ನದಿ ಅಂದ್ರೆ ಏಷ್ಯಾ ಖಂಡದ ಅತಿ ಉದ್ದವಾದ ನದಿ ಇದು ಯಾವುದು ಏಷ್ಯಾ ಖಂಡದ ಯಾವುದು ಯಾಂಗ್ಸ್ಟೇ ಕಿಯಾಂಗ್ ಹೌದಾ ಈ ಯಾಂಗ್ಸ್ಟೇ ಕಿಯಾಂಗ್ ನದಿ ಏಷ್ಯಾ ಖಂಡದ ಅತಿ ಉದ್ದವಾದಂತ ನದಿಯಾಗಿದೆ ಎಲ್ಲಿ ಬರುತ್ತೆ ಇದು ಚೀನಾ ದೇಶದಲ್ಲಿ ಬರುತ್ತೆ ಯಾವ ದೇಶದಲ್ಲಿ ಬರುತ್ತೆ ಚೀನಾ ಹಾಗಾಗಿ ಈ ಯಾಂಗ್ಸ್ಟೇ ಕಿಯಾಂಗ್ ಅನ್ನುವಂತ ನದಿಯನ್ನು ಕೂಡ ನೀವು ಒಂದ್ಸಲ ನೆನಪಿಟ್ಕೋಬೇಕಾಗುತ್ತೆ ಇದು ನಮಗೆ ಚೀನಾ ದೇಶದಲ್ಲಿ ಇರುವಂತ ಒಂದು ನೆಕ್ಸ್ಟ್ ಬಿಜಿಯೆಸ್ಟ್ ನದಿ ಇದು ಹೌದಾ ನಿನ್ನೆ ನಾವು ಎಲ್ಲಿವರೆಗೆ ನೋಡಿದೆವಲ್ಲ ಅಂದ್ರೆ ಈ ಹವಾಂಗು ನದಿವರೆಗೆ ನೋಡಿದೆವಲ್ಲ ನೆಕ್ಸ್ಟ್ ಹವಾಂಗು ನದಿಯ ಮುಂದಿಂದು ಸೋ ಸ್ವಲ್ಪ ಬಿಜಿಯೆಸ್ಟ್ ನದಿ ಯಾವುದಾಗಿದೆ ಅಂದ್ರೆ ನಮಗೆ ಈ ಯಾಂಗ್ಸ್ಟೇ ಕಿಯಾಂಗ್ ಅಂತ ಕರಿತೇವೆ ಸ್ನೇಹಿತರೆ ಯಾವುದು ಯಾಂಗ್ಸ್ಟೇ ಕಿಯಾಂಗ್ ಗೊತ್ತಾಯ್ತಾ ಯಾವುದಿದು ಯಾಂಗ್ಸ್ಟೇ ಕಿಯಾಂಗ್ ಅಂತ ಕರಿತೇವೆ ಸೊ ನೆಕ್ಸ್ಟ್ ಈ ಯಾಂಗ್ಸ್ಟೇ ಕಿಯಾಂಗ್ ನದಿ ನಾವು ಇದನ್ನು ನೋಡ್ಬೇಕಂದ್ರೆ ಸೊ ಈ ಯಾಂಗ್ಸ್ಟೇ ಕಿಯಾಂಗ್ ನದಿ ನಮಗೆ ಎಲ್ಲಿ ಕಂಡು ಬರುತ್ತೆ ಯಾಂಗ್ಸ್ಟೇ ಕಿಯಾಂಗ್ ಇದನ್ನ ನಾವು ಒಂದ್ ಸ್ವಲ್ಪ ಮ್ಯಾಪಿನ ಮುಖಾಂತರ ನೋಡಿದಾಗ ಸ್ನೇಹಿತರೆ ಸೊ ಈ ಭಾಗದಲ್ಲಿ ನಮಗೆ ಆಫ್ರಿಕಾ ಖಂಡ ಇದೆ ಯಾವ ಖಂಡ ಆಫ್ರಿಕಾ ಖಂಡ ಇದೆ ತಿಳ್ಕೊಳ್ಳಿ ಇಲ್ಲಿ ಹೌದಾ ಇಲ್ಲಿ ಭಾರತ ಈ ಭಾಗದಲ್ಲಿ ನಮಗೆ ಭಾರತ ಸೊ ಇಲ್ಲಿ ನಮಗೆ ಇದು ರಷ್ಯಾ ಮತ್ತು ಚೀನಾ ಪಾರ್ಟ್ ಬರುತ್ತೆ ಇಲ್ಲಿ ಅಲ್ಲ ಎದರ್ ಪಾರ್ಟ್ ರಷ್ಯಾ ಮತ್ತು ಚೀನಾ ಭಾಗ ಬರುತ್ತೆ ಹಾಗಾದ್ರೆ ಈ ಯಾಂಗ್ಸ್ಟೇ ಕಿಯಾಂಗ್ ಅನ್ನುವಂತ ನದಿ ನಮಗೆ ಇಲ್ಲಿ ಈ ಚೀನಾ ಕಡೆಗೆ ಕಂಡು ಬರುತ್ತೆ ಸ್ನೇಹಿತರೆ ಈ ರೀತಿ ಹರಿದು ಎಲ್ಲಿ ಹೋಗುತ್ತೆ ಅಂದ್ರೆ ಈ ಪೆಸಿಫಿಕ್ ಮಹಾಸಾಗರವನ್ನು ಸೇರುತ್ತೆ ಯಾವುದು ಚೀನಾದಿಂದ ಹುಟ್ಟಿ ಯಾಂಗ್ಸ್ಟೇ ಕಿಯಾಂಗ್ ನದಿ ಚೀನಾ ದೇಶದಿಂದ ಬಂದು ಈ ಕಡೆಗೆ ಹೋಗಿ ಪೆಸಿಫಿಕ್ ಮಹಾಸಾಗರವನ್ನು ಸೇರುತ್ತೆ ಇದು ನೆಕ್ಸ್ಟ್ ಬಿಜಿಯೆಸ್ಟ್ ನದಿ ಅಂತ ಕರೆದೇವೆ ಈ ಯಾಂಗ್ಸ್ಟೇ ಕಿಯಾಂಗ್ ಏನು ವಿಶೇಷತೆ ಏಷ್ಯಾ ಖಂಡದ ಅತಿ ಉದ್ದವಾದಂತ ನದಿ ಆಮೇಲೆ ಹವಾಂಗು ನದಿಯ ನಂತರ ಇದು ಬಿಜಿಯೆಸ್ಟ್ ನದಿ ಹೌದಾ ಸೋ ಅದಕ್ಕೆ ಇದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗುತ್ತೆ ಇದು ಆದ ನಂತರ ಈ ನದಿ ಯಾಂಗ್ಸ್ಟೇ ಕಿಯಾಂಗ್ ನದಿ ಆದ ನಂತರ ನೆಕ್ಸ್ಟ್ ನದಿಗಳು ಬರ್ತಾವೆ ಸ್ನೇಹಿತರೆ ನಮಗೆ ಯಾವುದು ಬರುತ್ತೆ ಅಂದ್ರೆ ವಿ ವಾಂಟ್ ಟು ಸೇ ದಟ್ ಮೆಕಾಂಗ್ ನದಿ ಯಾವುದು ಮೆಕಾಂಗ್ ಇದನ್ನು ನೆನಪಿಟ್ಕೊಳ್ಳಿ ಮೆಕಾಂಗ್ ನದಿ ಮೆಕಾಂಗ್ ಅನ್ನುವಂತ ನದಿ ಬರುತ್ತೆ ಮೆಕಾಂಗ್ ಅನ್ನುವಂತ ನದಿ ಯಾವುದು ಮೆಕಾಂಗ್ ಈಗ ಈ ಮೆಕಾಂಗ್ ನದಿಯನ್ನು ಕೂಡ ಎಲ್ಲಿಂದ ಹುಟ್ಟಿ ಬರುತ್ತೆ ಅಂದ್ರೆ ಸ್ನೇಹಿತರೆ ನಮಗೆ ಚೀನಾ ದೇಶದಿಂದ ಹುಟ್ಟಿ ಬರುತ್ತೆ ಇದು ಚೀನಾ ದೇಶದಿಂದ ಹುಟ್ಟಿ ಬಂದು ಚೀನಾ ಆಮೇಲೆ ಲಾವೋಸ್ ದೇಶ ಲಾವೋಸ್ ಮತ್ತು ಕಾಂಬೋಡಿಯಾ ಮುಖಾಂತರ
ಯಾವುದು ಕಾಂಬೋಡಿಯಾ ಕಾಂಬೋಡಿಯಾ ದೇಶದ ಮುಖಾಂತರ ಹರಿದು ಇದು ಸೌತ್ ಚೀನಾ ಸೀಯನ್ನು ಸೇರುತ್ತದೆ ದಕ್ಷಿಣ ಚೀನಾ ಸಮುದ್ರ ಸೇರುತ್ತದೆ ಸೌತ್ ಚೀನಾ ಸೀ ಹೌದಾ ಯಾ ಚೀನಾ ಸೀ ಸೌತ್ ಚೀನಾ ಸೀಯನ್ನು ಸೇರುತ್ತದೆ ಯಾವುದು ಈ ಮೆಕಾಂಗ್ ಅನ್ನುವಂತ ನದಿ ಚೀನಾ ಚೀನಾ ದೇಶದಲ್ಲಿ ಹುಟ್ಟಿ ಲಾವೋಸ್ ಮತ್ತು ಆಮೇಲೆ ಕಾಂಬೋಡಿಯಾ ಲಾವೋಸ್ ಮತ್ತು ಕಾಂಬೋಡಿಯಾ ದೇಶದ ಮುಖಾಂತರ ಹರಿದು ಇದು ಏನು ಮಾಡುತ್ತೆ ಅಂದ್ರಂತ ಸ್ನೇಹಿತರೆ ಸೋ ಈ ನದಿ ಸೌತ್ ಚೀನಾ ಸೀಯನ್ನು ಸೇರುತ್ತದೆ ಈ ಕಡೆಗೆ ಚೀನಾದಿಂದ ಬರುತ್ತೆ ಈ ರೀತಿ ಚೀನಾದಿಂದ ಬರುತ್ತೆ ಈ ಕಡೆಗೆ ಲಾವೋಸ್ ಎದರ ಮೇಲೆ ಅದು ಲಾವೋಸ್ ಲಾವೋಸ್ ಅನ್ನುವಂತ ದೇಶ ಲಾವೋಸ್ ಅದು ಆನಂತರ ಕಾಂಬೋಡಿಯಾ ಯಾವುದು ಕಾಂಬೋಡಿಯಾ ಕಾಂಬೋಡಿಯಾ ಅಂತ ಕರೀತೀವಿ ಸ್ನೇಹಿತರೆ ಯಾವುದು ಕಾಂಬೋಡಿಯಾ ಕಾಂಬೋಡಿಯಾ ನಂತರ ಈ ನದಿಯು ಎದಕ್ಕೆ ಹೋಗಿ ಸೇರುತ್ತೆ ಅಂದ್ರೆ ಸೌತ್ ಚೀನಾ ಸೀ ಹೋಗಿ ಸೇರುತ್ತೆ ಯಾ ಚೀನಾ ಸೀ ಸೌತ್ ಸೌತ್ ಅಂದ್ರೆ ಸೌತ್ ಚೀನಾ ಸೀ ಅಂದ್ರೆ ದಕ್ಷಿಣ ಚೀನಾ ಸಮುದ್ರ ಸೌತ್ ಚೀನಾ ಸೀ ಅಂತ ಕರೀತೀವಿ ಸ್ನೇಹಿತರೆ ಯಾವುದು ಸೌತ್ ಚೀನಾ ಸೀ ದಕ್ಷಿಣ ಚೀನಾ ಸಮುದ್ರವನ್ನು ಸೇರುತ್ತದೆ ಯಾವ ನದಿ ಸೋ ಈ ಯಾವ ನದಿ ಇದೆ ಮೆಕಾಂಗ್ ನದಿ ಹೌದಾ ಸೋ ಈಗ ಈ ನದಿಯ ವಿಶೇಷತೆ ಏನಿದೆ ಅಂದ್ರೆ ಸ್ನೇಹಿತರೆ ಇದನ್ನು ಕೂಡ ಯಂಗ್ಸ್ಟೇಕ್ ಯಾಂಗ್ ನದಿಯ ನಂತರ ಬಿಜಿಯೆಸ್ಟ್ ನದಿ ಇದು ಹಾಗಾದ್ರೆ ಈ ಮೆಕಾಂಗ್ ನದಿ ನಮಗೆ ಆಗ್ನೇಯ ಏಷ್ಯಾದ ಯಾವ ಏಷ್ಯಾ ಆಗ್ನೇಯ ಏಷ್ಯಾ ಈ ಕಡೆಗೆ ನಮಗೆ ಆಗ್ನೇಯ ದಿಕ್ಕು ಕಂಡು ಬರುತ್ತೆ ಹಿಂಗ ಆಗ್ನೇಯ ದಿಕ್ಕು ಕಂಡು ಬರುತ್ತೆ ಆಗ್ನೇಯ ಏಷ್ಯಾದ ಆಗ್ನೇಯ ಏಷ್ಯಾ ಯಾವ ಏಷ್ಯಾ ಆಗ್ನೇಯ ಏಷ್ಯಾದ ಇದು ಏನಾಗಿದೆ ಅಂದ್ರೆ ಅತಿ ಉದ್ದವಾದಂತ ನದಿಯಾಗಿದೆ ಸ್ನೇಹಿತರೆ ಇದು ಯಾವ ಏಷ್ಯಾದು ಆಗ್ನೇಯ ಏಷ್ಯಾದ ಅತಿ ಉದ್ದವಾದಂತ ನದಿ ಅಂತ ಕರಿತೇವೆ ಯಾವ ಏಷ್ಯಾದು ಆಗ್ನೇಯ ಏಷ್ಯಾ ಹೌದಾ ನಿಮ್ಮ ಕ್ವೆಶ್ಚನ್ಸ್ ಕೇಳಿಬಿಡ್ತಾರೆ ಆಗ್ನೇಯ ಏಷ್ಯಾದ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳ್ತಾರೆ ಅವಾಗ ನೀವು ಏನಂತ ಹೇಳಬೇಕಾಗುತ್ತೆ ಮೆಕಾಂಗ್ ನದಿ ಅಂತ ಹೇಳಬೇಕಾಗುತ್ತೆ ಏಷ್ಯಾ ಖಂಡದ ಅತಿ ಉದ್ದವಾದಂತ ನದಿ ಯಾವುದು ಅಂತ ಕೇಳಿದಾಗ ಏನಂತ ಹೇಳ್ತೀರಿ ಏಷ್ಯಾ ಖಂಡದ ಅತಿ ಉದ್ದವಾದಂತ ನದಿ ಯಾವುದು ಅಂತ ಕೇಳಿದಾಗ ಯಾಂಗ್ಸ್ಟೇ ಕಿಯಾಂಗ್ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ ಯಾಂಗ್ಸ್ಟೇ ಕಿಯಾಂಗ್ ಅಂತ ಏಷ್ಯಾ ಖಂಡದ ಹೇಳಬೇಕಾಗತ್ತೆ ಅತ್ಯಂತ ಉದ್ದವಾದಂಥದ್ದು ಆಮೇಲೆ ನೆಕ್ಸ್ಟ್ ಮೆಕಾಂಗ್ ಆಗ್ನೇಯ ಏಷ್ಯಾದ ಅಂತ ಹೇಳಬೇಕಾಗತ್ತೆ ನೆಕ್ಸ್ಟ್ ಜಗತ್ತಿನ ಅತ್ಯಂತ ಉದ್ದವಾದಂತ ನದಿ ಯಾವುದಂತ ಕೇಳಿದಾಗ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದಂತ ಕೇಳಿದಾಗ ನೈಲ್ ನದಿ ಅಂತ ಹೇಳಬೇಕಾಗತ್ತೆ ಈ ರೀತಿ ಇವುಗಳನ್ನು ನೀವೇನ್ ಮಾಡಬೇಕಾಗತ್ತೆ ಅಂದ್ರೆ ನೆನ್ಪಿಟ್ಕೋಬೇಕಾಗತ್ತೆ ಈ ರೀತಿ ನೀವು ನೆನ್ಪಿಟ್ಕೊಂಡಿದೆ ಆದ್ರೆ ಅದು ಬಹಳಷ್ಟು ನಿಮಗೆ ಏನಾಗುತ್ತೆ ಅಂದ್ರೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಇಲ್ಲಿ ನಮಗೆ ಇವೆರಡು ನದಿಗಳು ಇದು ನೋಡ್ರಿ ಈ ಮೆಕಾಂಗ್ ನದಿ ಏನು ಹೋಗಿ ಸೌತ್ ಚೀನಾ ಸೀಗೆ ಏನ್ ಸೇರ್ತೈತಲ್ಲ ಈ ಸೌತ್ ಚೀನಾ ಸೀಗ್ ಬಂದು ಸೇರುವುದರಿಂದ ಇದು ಕ್ವಶನ್ಸ್ ಕೇಳಿದ್ರು ಎಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಮೆಕಾಂಗ್ ನದಿಯು ಯಾವ ಸಮುದ್ರವನ್ನು ಹೋಗಿ ಸೇರುತ್ತದೆ ಸೊ ಈ ರೀತಿ ಎಲ್ಲಿ ಹೋಗಿ ಸೇರುತ್ತೆ ಏನ್ ವಿಶೇಷತೆ ಇವೆಲ್ಲಾನುಗಳನ್ನು ನಾವು ಏನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇವುಗಳನ್ನು ತಿಳ್ಕೋಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಇದು ಆದ ನಂತರ ನೆಕ್ಸ್ಟ್ ನದಿ ನಮಗೆ ಇಲ್ಲಿ ಯಾವ್ದು ಕಂಡು ಬರುತ್ತೆ ಅಂದ್ರೆ ನೆಕ್ಸ್ಟ್ ನದಿ ಹೋಗ್ತೇವೆ ಸ್ನೇಹಿತರೆ ನಾವು ಇರಾವಾಡಿ ನದಿ ಯಾವ ನದಿ ಇರಾವಾಡಿ ಹೌದಾ ಇರಾವಾಡಿ ನಾನು ಎಲ್ಲೆಲ್ಲಿ ಯಾವ ನದಿಗಳು ಇರತ್ತೀನಲ್ಲ ಅದನ್ನ ಒಂದ್ ಸ್ವಲ್ಪ ನಿಮ್ ತಲೆ ಒಳಗ ಇಟ್ಕೋಬೇಕು ನೋಡ್ರಿ ಈಗ ಈ ನದಿ ನಂತರ ಬಿಜಿಯೆಸ್ಟ್ ಯಾವುದು ಇರಾವಾಡಿ ಇರಾವಾಡಿ ಈ ಇರಾವಾಡಿ ನದಿ ಏನಿದೆ ಅಲ್ಲ ಸ್ನೇಹಿತರೆ ಇದು ನಮಗೆ ಮ್ಯಾನ್ಮಾರ್ ದೇಶದಲ್ಲಿ ಇದೆ ಯಾವ ದೇಶದಲ್ಲಿ ಮ್ಯಾನ್ಮಾರ್ ದೇಶ ಹೌದಾ ಈ ಮ್ಯಾನ್ಮಾರ್ ಅನ್ನುವಂತ ದೇಶದಲ್ಲಿ ಇರುವಂತ ನದಿ ಯಾವ್ದಾಗಿದೆ ಅಂದ್ರ ಇರಾವಾಡಿ ನದಿ ಆಗಿದೆ ಯಾವ ದೇಶದಲ್ಲಿ ಮ್ಯಾನ್ಮಾರ್ ದೇಶದಲ್ಲಿ ಇರುವಂತ ನದಿ ಇರಾವಾಡಿ ಹಾಗಾಗಿ ಈ ನದಿಗೆ ನಾವು ಏನಂತ ಕರಿತೇವೆ ಅಂದ್ರ ಮ್ಯಾನ್ಮಾರ್ ದೇಶದ ಜೀವ ನದಿ ಅಂತ ಕರಿತೇವೆ ಯಾವ ನದಿ ಜೀವ ನದಿ ಎಲ್ಲಿ ಜೀವ ನದಿ ಇದು ದ ಲೈಫ್ ಆಫ್ ಮ್ಯಾನ್ಮಾರ್ ಸೊ ಹೌದಾ ಮ್ಯಾನ್ಮಾರ್ ದೇಶದ ಜೀವ ನದಿ ಇದು ದ ಲೈಫ್ ಆಫ್ ಮ್ಯಾನ್ಮಾರ್ ಅಂತ ಕರಿತೇವೆ ಮ್ಯಾನ್ಮಾರ್ ದೇಶ ಹೌದಾ ಕೆಲವೊಂದ್ಸರ್ತಿ ಕ್ವಶನ್ಸ್ ಕೇಳ್ಬಿಡ್ತಾರೆ ಆಲ್ರೆಡಿ ಕೆ ಎಸ್ ಫಿಲಿಮ್ಸ್ ನಲ್ಲಿ ಕೇಳಿದ್ದಾರೆ ಕ್ವಶನ್ಸ್ ಎಲ್ಲಿ ಕೆ ಎಸ್ ಇದು ಕೇಳ್ತಾರೆ ಇರಾವಳಿ ನದಿಯು ಯಾವ ದೇಶದ ನದಿ ಅಂತ ಕೇಳ್ತಾರೆ ಹೌದಾ ಇರಾವಳಿ ನದಿಯು ಯಾವ ದೇಶದ ನದಿ ಅಂತ ಕೇಳ್ತಾರೆ ಸ್ನೇಹಿತರೆ ಅವಾಗ ಇರಾವಳಿ ನದಿ ಯಾವ ದೇಶದ ನದಿ ಅಂತ ಹೇಳ್ಬೇಕಾಗತ್ತೆ ನಾವು ಯಾವ ದೇಶದ ನದಿ ಅಂತ ಹೇಳ್ಬೇಕಾಗತ್ತೆ ಸೊ ಇರಾವಳಿ ನದಿಯು ಮ್ಯಾನ್ಮಾರ್ ದೇಶದ ನದಿ ಇದೆ ಅಂತ ನಾವು ಹೇಳಬೇಕಾಗತ್ತೆ ಅದಕ್ಕೆ ಇವುಗಳನ್ನು ನೀವು ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನೆನ್ಪಿಟ್ಕೋಬೇಕಾಗತ್ತೆ ಸೊ ಈ ಇರಾವಳಿ ನದಿ ದಿಸ್ ಇಸ್ ದ ಲೈಫ್ ಆಫ್ ಮ್ಯಾನ್ಮಾರ್ ಹಾಗಾದ್ರೆ ಈ ಇರಾವಳಿ ನದಿ ನೀವು ನೋಡಿದಾಗ ನಮಗೆ ಈ ಇರಾವಳಿ ನದಿ ಸ್ನೇಹಿತರೆ ಇಲ್ಲಿ ಮ್ಯಾನ್ಮಾರ್ ದೇಶ ಕಂಡು ಬರುತ್ತೆ ಮ್ಯಾನ್ಮಾರ್ ದೇಶದಲ್ಲಿ
ಮ್ಯಾನ್ಮಾರ್ ದೇಶದ ಅರಕಾನ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತಿದೆ ಎಲ್ಲಿ ಮ್ಯಾನ್ಮಾರ್ ದೇಶದ ಅರಕಾನ್ 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 ಪರ್ವತ ಶ್ರೇಣಿ ಹೌದಾ ಅರಕಾನ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತೆ ಯಾವುದು ಈ ಇರಾವಡಿ ನದಿ ಇರಾವಡಿ ನದಿಯು ಮ್ಯಾನ್ಮಾರ್ ದೇಶದ ಅರಕಾನ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ನಂತರ ಈ ನದಿಯು ಮ್ಯಾನ್ಮಾರ್ ದೇಶದ ಮುಖಾಂತರ ಹರಿದು ನೆಕ್ಸ್ಟ್ ಕೆಳಗಡೆಗೆ ಬಂದು ಏನು ಸೇರುತ್ತೆ ಅಂದ್ರೆ ಬಂಗಾಳ ಕೊಲ್ಲಿ ಸೇರುತ್ತೆ ಯಾವ ಕೊಲ್ಲಿ ಸೇರುತ್ತೆ ಬಂಗಾಳ ಹೌದಾ ಬಂಗಾಳ ಕೊಲ್ಲಿ ಸೇರುತ್ತದೆ ಯಾವ ಕೊಲ್ಲಿ ಸೇರುತ್ತದೆ ಬಂಗಾಳ ಕೊಲ್ಲಿ ಸೇರುತ್ತದೆ ಸೋ ಅದಿರಿಲ್ಲ ಎಲ್ಲರೂ ಕ್ಲಾಸ್ ದಲ್ಲಿ ಆಲ್ ಆಫ್ ಯು ವಾಟ್ ಐ ಆಮ್ ಟೆಲ್ಲಿಂಗ್ ಹಿಯರ್ ಆರ್ ಯು ಗೆಟ್ಟಿಂಗ್ ನೋ ಸೋ ಎಲ್ಲರೂ ನೀವು ಇರಬೇಕು ನೀವು ಇರ್ಲಿಕ್ಕೆ ಅಂದ್ರೆ ಕ್ಲಾಸ್ ಆಗಂಗಿಲ್ಲ ಸ್ನೇಹಿತರೆ ಹಾಗಾಗಿ ನೀವು ಏನಂದ್ರೆ ನನ್ನ ಕಡೆಗೆ ಕಾನ್ಸಂಟ್ರೇಷನ್ ಕೊಡಬೇಕು ಸೋ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ನೀವು ಕೂಡ ಡಯಾಗ್ರಾಮ್ ತೆಗೆದ ಮುಖಾಂತರ ಯಾವ ನದಿ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಒಂದ್ ಸಬ್ ಡಯಾಗ್ರಾಮ್ ತೆಗೆದ ಮುಖಾಂತರ ಅದನ್ನ ತೋರಿಸ್ಕೊಡ್ಬೇಕು ಹೌದಾ ಸೋ ಅದಕ್ಕೆ ಇದನ್ನ ನೀವು ಏನಂದ್ರೆ ಸ್ವಲ್ಪ ಅರಕಾನ್ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡುಬರ್ತವೆ ನಮಗೆ ಅರಕಾನ್ ಪರ್ವತ ಶ್ರೇಣಿಗಳು ಮ್ಯಾನ್ಮಾರ್ ದೇಶದಲ್ಲಿ ಕಂಡುಬಂದು ಈ ಅರಕಾನ್ ಪರ್ವತ ಶ್ರೇಣಿಯಿಂದ ಮ್ಯಾನ್ಮಾರ್ ದೇಶದಲ್ಲಿ ಹರಿದು ಈ ನದಿ ಏನು ಸೇರುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಸ್ನೇಹಿತರೆ ಯಾವ ಕೊಲ್ಲಿಯನ್ನು ಸೇರುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಈಗ ಈ ಬಂಗಾಳ ಕೊಲ್ಲಿಯನ್ನು ಸೇರ್ತಾ ಇದೆಲ್ಲ ಈ ನದಿ ಯಾವ ಕೊಲ್ಲಿಯನ್ನು ಸೇರ್ತಾ ಇದೆ ಬಂಗಾಳ ಕೊಲ್ಲಿಯನ್ನು ಸೇರ್ತಾ ಇದೆ ಹೌದಾ ಈಗ ಬಂಗಾಳ ಕೊಲ್ಲಿಯನ್ನು ಈ ನದಿ ಸೇರುತ್ತದೆ ಹಾಗಾಗಿ ಈ ನದಿ ಏನಂದ್ರೆ ನಮಗೆ ಇಂಪಾರ್ಟೆಂಟ್ ನದಿ ಆಗಿದೆ ಎಲ್ಲಿ ಮ್ಯಾನ್ಮಾರ್ ದೇಶದ ಜೀವ ನದಿ ಆಗಿರುವುದರಿಂದ ಅದಕ್ಕೆ ಈ ನದಿಯನ್ನು ಈ ಮೆಕಾಂಗ್ ನದಿ ಆದ ನಂತರ ಈ ಇರಾವಡಿ ನದಿಯನ್ನು ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಈ ನದಿ ಆದ ನಂತರ ಬಿಜಿಯೆಸ್ಟ್ ಈ ಇರಾವಡಿ ನದಿ ಆದ ನಂತರ ಸ್ನೇಹಿತರೆ ಮತ್ತೆ ನಾನು ಫಸ್ಟ್ ದಿನದಿಂದ ಏನು ಬಿಜಿಯೆಸ್ಟ್ ನದಿಗಳು ಹೇಳ್ಕೊತ ಬಂದಿದ್ದೀನಲ್ಲ ರೈನ್ ನದಿಯಿಂದ ನಂಬರ್ ಒನ್ ನಂಬರ್ ಟೂ ಅಂತ ಹಾಕೊಂಡು ಬಂದಿಲ್ಲ ಹಂಗೆ ಇವುಗಳನ್ನು ನಂಬರ್ ಕಂಟಿನ್ಯೂ ಮಾಡ್ರಿ ನೀವು ಗೊತ್ತಾಯ್ತಾ ನೆಕ್ಸ್ಟ್ ಅಲ್ಲಿದಿಂದ ಏನಂದ್ರೆ ಅಂದ್ರೆ ನಮಗೆ ನೆಕ್ಸ್ಟ್ ನದಿ ಬರುತ್ತೆ ಯಾವ್ದಿದೆ ಅಂದ್ರೆ ಸ್ನೇಹಿತರೆ ಇರಾ ಈಗ ನೋಡಿ ನೆಕ್ಸ್ಟ್ ಡಾರ್ಲಿಂಗ್ ಯಾವುದು ನೆಕ್ಸ್ಟ್ ನದಿ ಬರುದು ನಮಗೆ ಡಾರ್ಲಿಂಗ್ ಹೌದಾ ಡಾರ್ಲಿಂಗ್ ಡಾರ್ಲಿಂಗ್ ಅನ್ನುವಂತ ನದಿ ಈ ಡಾರ್ಲಿಂಗ್ ನದಿ ಎದರ ಉಪ ನದಿ ಆಗಿದೆ ಅಂದ್ರೆ ಮುರ್ರೇ ಯಾವ ನದಿ ಮುರ್ರೇ ಮುರ್ರೇ ಹೌದಾ ಮುರ್ರೇ ನದಿಯ ಉಪ ನದಿ ಮುರ್ರೇ ನದಿಯ ಉಪ ನದಿ ಯಾವ್ದಾಗಿದೆ ಅಂದ್ರೆ ನಮಗೆ ಡಾರ್ಲಿಂಗ್ ಹೌದಾ ನೀವು ನೆನಪಿಟ್ಕೋಬೇಕು ಸೊ ಮುರ್ರೇ ನದಿಯ ಉಪ ನದಿ ಯಾವ್ದು ಆಗಿದೆ ಅಂದ್ರೆ ಮುರ್ರೇ ನದಿಯ ಉಪ ನದಿ ಇದು ಯಾವುದು ಡಾರ್ಲಿಂಗ್ ಎದರ ಉಪ ನದಿ ಮುರ್ರೇ ನದಿಯ ಉಪ ನದಿ ಯಾವ್ದಾಗಿದೆ ಅಂದ್ರೆ ಡಾರ್ಲಿಂಗ್ ಹಾಗಾದ್ರೆ ಇದು ಈ ನದಿ ಎಲ್ಲಿದೆ ಆಸ್ಟ್ರೇಲಿಯಾ ಸ್ನೇಹಿತರೆ ಎಲ್ಲಿದೆ ಇದು ಆಸ್ಟ್ರೇಲಿಯಾ ಹೌದಾ ಆಸ್ಟ್ರೇಲಿಯಾದಲ್ಲಿ ಇದೆ ಆಸ್ಟ್ರೇಲಿಯಾ ಖಂಡದಲ್ಲಿ ಈಗ ನಿಮ್ಮ ಕ್ವಶನ್ ನೀವು ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರ ಮರೆಯಲ್ಲ ಮುರ್ರೇ ಅಂದ್ರೆ ಮ ತಿಳ್ಕೊರಿ ನೀವು ಮುರ್ರೇ ಅಂದ್ರೆ ಮ ಅಂತ ತಿಳ್ಕೊರಿ ಅವಾಗ ನೀವು ಒಂದ್ ಸಮ ಥಿಂಕ್ ಮಾಡ್ಬೇಕು ವಿಚಾರ ಮಾಡ್ಬೇಕು ಮರೆಯಲಾರದ ಡಾರ್ಲಿಂಗ್ ಎಲ್ಲಿದೆ ಅಂದ್ರೆ ಎಲ್ಲಿದೆ ಅಂತ ಹೇಳ್ಬೇಕು ಆಸ್ಟ್ರೇಲಿಯಾದಲ್ಲಿ ಇದೆ ಅಂತ ಹೇಳ್ಬೇಕು ಹೌದಾ ಮರೆಯಲಾರದ ಡಾರ್ಲಿಂಗ್ ಎಲ್ಲಿದೆ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಇದೆ ಅಂತ ಹೇಳ್ಬೇಕು ಇಲ್ಲ ಅಂದ್ರೂ ಇದೆ ಅಂತ ಹೇಳ್ಬೇಕು ನೀವು ಅದರ ಇಲ್ಲ ನಿಮಗ ಸೊ ಯಾರು ಡಾರ್ಲಿಂಗ್ ಎಲ್ಲಿ ಆಸ್ಟ್ರೇಲಿಯಾದಲ್ಲಿ ಇಷ್ಟೇ ಹೇಳುದಪ್ಪ ಸುಮ್ನೆ ಹೇಳ್ಕೊತ ಅಡ್ಡೇಳುದು ಸೊ ಮರೆಯಲಾರದ ಡಾರ್ಲಿಂಗ್ ಮರೆ ಅಂದ್ರೆ ಏನು ಮ ಅಂದ್ರೆ ಮರೆಯಲಾರದು ಅಂದ್ರೆ ಮುರ್ರೇ ಡಾರ್ಲಿಂಗ್ ಅಂದ್ರೆ ಡಾರ್ಲಿಂಗ್ ನದಿ ಸೊ ಕ್ವಶನ್ಸ್ ಕೇಳ್ಬಿಡ್ತಾರೆ ನಿಮಗೆ ಹಾಗಾಗಿ ಇಲ್ಲಿ ಏನಂದ್ರೆ ಯಾವುದೇ ಒಂದು ರೂಪದಿಂದ ನಾವು ಏನ್ ಮಾಡೋದಂದ್ರ ಇವುಗಳನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ ಅದರಿಂದ ಈ ನದಿ ನಮಗೆ ಎಲ್ಲಿ ಅಂದ್ರೆ ಈ ಭಾಗದಲ್ಲಿ ನಮಗೆ ಆಸ್ಟ್ರೇಲಿಯಾ ಖಂಡ ಏನು ಕಂಡು ಬರುತ್ತಲ್ಲ ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಆಸ್ಟ್ರೇಲಿಯಾ ಖಂಡ ಕಂಡು ಬರುತ್ತೆ ಈ ಕಡೆಗೆ ಹೌದಾ ಇಲ್ಲಿ ಆಸ್ಟ್ರೇಲಿಯಾ ಇದೆ ಈ ರೀತಿ ಈ ಆಸ್ಟ್ರೇಲಿಯಾ ಏನು ಕಂಡು ಬರುತ್ತಲ್ಲ ನಮಗೆ ಆ ಆಸ್ಟ್ರೇಲಿಯಾದಲ್ಲಿ ನಮಗೆ ಏನಂದ್ರೆ ಈ ನದಿ ಕಂಡು ಬರುತ್ತೆ ಈ ಆಸ್ಟ್ರೇಲಿಯಾದಲ್ಲಿ ಈ ಭಾಗದಲ್ಲಿ ನಮಗೆ ಇಲ್ಲಿ ಗ್ರೇಟ್ ಡಿವೈಡಿಂಗ್ ಶ್ರೇಣಿಗಳು ಕಂಡು ಬರ್ತಾವೆ ಸ್ನೇಹಿತರೆ ಯಾವುದು ಗ್ರೇಟ್ ಡಿವೈಡಿಂಗ್ ಶ್ರೇಣಿಗಳು ಈ ಆಸ್ಟ್ರೇಲಿಯಾದ ಈ ಭಾಗದ ಕಡೆಗೆ ನಮಗೆ ಒಂದ್ ಸ್ವಲ್ಪ ನೋಡಿ ಗ್ರೇಟ್ ಡಿವೈಡಿಂಗ್ ಶ್ರೇಣಿಗಳು ಈ ಭಾಗದ ಕಡೆಗೆ ನಮಗೆ ಯಾವುದು ಗ್ರೇಟ್ ಹೌದಾ ಸೊ ಸ್ವಲ್ಪ ಗ್ರೇಟ್ ಡಿವೈಡಿಂಗ್ ಶ್ರೇಣಿಗಳು ಕಂಡು ಬರ್ತಾವೆ ಯಾವ ಶ್ರೇಣಿಗಳು ಈ ಭಾಗದಲ್ಲಿ ನಮಗೆ ಇವು ಗ್ರೇಟ್ ಯಾವುದು ಗ್ರೇಟ್ ಡಿವೈಡಿಂಗ್ ಡಿವೈಡಿಂಗ್ ಗ್ರೇಟ್ ಡಿವೈಡಿಂಗ್ ಶ್ರೇಣಿಗಳು ಹೌದಾ ಈ ಗ್ರೇಟ್ ಡಿವೈಡಿಂಗ್ ಶ್ರೇಣಿ ಏನಿದೆಲ್ಲ ಈ ಗ್ರೇಟ್ ಡಿವೈಡಿಂಗ್ ಶ್ರೇಣಿ ಈ ಗ್ರೇಟ್
ಡಿವೈಡಿಂಗ್ ಶ್ರೇಣಿಯಿಂದ ನಮಗೆ ಇಲ್ಲಿದಿಂದ ಮೊದಲಿಗೆ ಯಾವ ನದಿ ಬರುತ್ತೆ ಅಂದ್ರೆ ಸ್ನೇಹಿತರೆ ಈ ಮುರ್ರೆ ಅನ್ನುವಂತ ನದಿ ಬರುತ್ತೆ ಯಾವುದು ಮುರ್ರೆ ಮುರ್ರೆ ಅನ್ನುವಂತ ನದಿ ಬರುತ್ತೆ ಯಾವುದು ಮುರ್ರೆ ಹೌದಾ ನಂತರ ಈ ಮುರ್ರೆ ನದಿ ಏನಿದೆ ಅಲ್ಲ ನೀವು ನೆನಪಿಟ್ಕೋಬೇಕು ಈ ಮುರ್ರೆ ನದಿನೇ ಆಸ್ಟ್ರೇಲಿಯಾದ ಅತಿ ಉದ್ದವಾದಂತ ನದಿ ಎದರದು ಆಸ್ಟ್ರೇಲಿಯಾ ಈ ಆಸ್ಟ್ರೇಲಿಯಾದ ಅತಿ ಉದ್ದವಾದಂತ ನದಿ ಯಾವುದಾಗಿದೆ ಅಂದ್ರೆ ಮುರ್ರೆ ಅಂತ ನೀವು ನೆನಪಿಟ್ಕೋಬೇಕು ಸ್ನೇಹಿತರೆ ಯಾವುದು ಮುರ್ರೆ ಆಸ್ಟ್ರೇಲಿಯಾದ ಅತಿ ಉದ್ದವಾದಂತ ನದಿ ಯಾವುದು ಮುರ್ರೆ ಹಾಗಾದ್ರೆ ಈ ಮುರ್ರೆ ನದಿಯ ಉಪನದಿನೇ ಯಾವುದಾಗಿದೆ ಅಂದ್ರೆ ನಮಗೆ ಇದು ಡಾರ್ಲಿಂಗ್ ಮುರ್ರೆ ನದಿಯ ಉಪನದಿನೇ ನಮಗೆ ಯಾವುದಾಗಿದೆ ಅಂದ್ರೆ ಡಾರ್ಲಿಂಗ್ ಇದಕ್ಕೆ ಬಂದು ಕೂಡುತ್ತೆ ಇದು ಡಾರ್ಲಿಂಗ್ ಮುರ್ರೆ ನದಿಯ ಉಪನದಿ ಯಾವುದು ಸೋ ಈ ಡಾರ್ಲಿಂಗ್ ನದಿ ಸ್ನೇಹಿತರೆ ಯಾವುದು ಡಾರ್ಲಿಂಗ್ ಡಾರ್ಲಿಂಗ್ ಹೌದಾ ಈ ಮುರ್ರೆ ನದಿ ಬಂದು ಕೂಡುತ್ತೆ ಇದು ಡಾರ್ಲಿಂಗ್ ಅದಕ್ಕೆ ಈ ಮುರ್ರೆ ನದಿ ಏನಂತ ಇದು ಆಸ್ಟ್ರೇಲಿಯಾದ ಕೌಂಟರ್ ಕೊಲ್ಲಿಯನ್ನು ಎನ್ಕೌಂಟರ್ 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 ಕೊಲ್ಲಿಯನ್ನು ಸೇರುತ್ತದೆ ಬಂದ ಏನು ಸೇರುತ್ತೆ ಇದು ಎನ್ಕೌಂಟರ್ ಕೊಲ್ಲಿ ಅಂದ್ರೆ ಇಲ್ಲಿ ನೋಡಿ ಮುರ್ರೆ ನದಿಯು ಗ್ರೇಟ್ ಡಿವೈಡಿಂಗ್ ಶ್ರೇಣಿಯಲ್ಲಿ ಹುಟ್ಟಿ ಮುರ್ರೆ ನದಿಯು ಗ್ರೇಟ್ ಡಿವೈಡಿಂಗ್ ಶ್ರೇಣಿಯಲ್ಲಿ ಹುಟ್ಟಿ ದಕ್ಷಿಣಕ್ಕೆ ಹರಿದು ಎನ್ಕೌಂಟರ್ ಕೊಲ್ಲಿಯನ್ನು ಸೇರುತ್ತದೆ ಎನ್ಕೌಂಟರ್ ಕೊಲ್ಲಿಯನ್ನು ಸೇರುತ್ತದೆ ಆದ್ರೆ ಈ ಮುರ್ರೆ ನದಿ ಏನಿದೆ ಅಲ್ಲ ಆಸ್ಟ್ರೇಲಿಯಾದ ಏನಂದ್ರೆ ಅತಿ ಉದ್ದವಾದಂತ ನದಿ ಇದೆ ಸ್ನೇಹಿತರೆ ಇದು ಹೇಗಿದೆ ಆಸ್ಟ್ರೇಲಿಯಾದ ಅತಿ ಉದ್ದವಾದಂತ ನದಿ ನೆಕ್ಸ್ಟ್ ಈ ನದಿ ನಮಗೆ ಏನಾಗಿದೆ ಅಂದ್ರೆ ಈ ನದಿಯ ಒಂದು ಉಪನದಿ ಯಾವುದಾಗಿದೆ ಅಂದ್ರೆ ಡಾರ್ಲಿಂಗ್ ಆಗಿದೆ ಯಾವುದು ಡಾರ್ಲಿಂಗ್ ಈ ನದಿಯ ಉಪನದಿ ಯಾವುದಾಗಿದೆ ನಮಗೆ ಡಾರ್ಲಿಂಗ್ ಹಾಗಾದ್ರೆ ಈ ಡಾರ್ಲಿಂಗ್ ನದಿ ನಮಗೆ ಇದು ಎಲ್ಲಿಂದ ಕಂಡು ಬರುತ್ತೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಒಂದು ಪರ್ವತ ಬರುತ್ತೆ ನಮಗೆ ಈ ಭಾಗದಲ್ಲಿ ಸೋ ಮೌಂಟ್ ಈಸಾ ಅನ್ನುವಂಥದ್ದು ಯಾವುದು ಮೌಂಟ್ ಈಸಾ ಮೌಂಟ್ ಈಸಾ ಅನ್ನುವಂಥ ಪರ್ವತ ಬರುತ್ತೆ ಅಲ್ಲಿದಿಂದ ಈ ನದಿ ಬರುತ್ತೆ ನಮಗೆ ಯಾವುದು ಮೌಂಟ್ ಈಸಾ ಕಡೆಯಿಂದ ಇದು ಬರುವಂಥ ನದಿ ಯಾವುದಾಗಿದೆ ಅಂದ್ರೆ ವಿ ಕ್ಯಾನ್ ಸೇ ದಟ್ ಸೋ ಈ ಮೌಂಟ್ ಈಸಾ ಕಡೆಯಿಂದ ಬರುವಂಥದ್ದು ಡಾರ್ಲಿಂಗ್ ನದಿ ಸ್ನೇಹಿತರೆ ಯಾವುದು ಡಾರ್ಲಿಂಗ್ ಹಾಗಾಗಿ ಈ ಡಾರ್ಲಿಂಗ್ ನದಿ ನಮಗೆ ಏನಾಗಿದೆ ಅಂದ್ರೆ ಸೊ ಸ್ವಲ್ಪ ಬಿಜಿಯಸ್ಟ್ ಆಗಿದೆ ಯಾವ ನದಿ ಏನಂತಾರ ಅಂದ್ರೆ ಇರಾವಳಿ ನದಿ ನಂತರ ಡಾರ್ಲಿಂಗ್ ಬಿಜಿಯಸ್ಟ್ ಆಗಿದೆ ಬಟ್ ಆ ಡಾರ್ಲಿಂಗ್ ಅದರ ಉಪನದಿ ಮುರ್ರೆ ನದಿಯ ಉಪನದಿ ಹಾಗಾಗಿ ಮುರ್ರೆ ನದಿ ಆಸ್ಟ್ರೇಲಿಯಾದ ಪ್ರಮುಖ ನದಿ ಅದರ ಉಪನದಿ ಯಾವುದು ಡಾರ್ಲಿಂಗ್ ಅದರೊಳಗೆ ಜಾಸ್ತಿ ಹಡಗುಗಳು ಅಡ್ಡಾಡ್ತವೆ ಸೊ ಇಷ್ಟು ಅಂಶಗಳು ನಮಗೆ ಎಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿತ್ತಂದ್ರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇದನ್ನು ನಾವು ನೆನ್ಪಿಟ್ಕೋಬೇಕಾಗಿತ್ತು ಸ್ನೇಹಿತರೆ ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಲಿ ಯಾಕಂದ್ರೆ ಅಂದ್ರೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗತ್ತೆ ಸೊ ಒಂದು ನೋಟ್ನ್ಯಾಗ ಒಂದ್ ಕಡೆಗೆ ನೀವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ ಈ ಆಸ್ಟ್ರೇಲಿಯಾದಲ್ಲಿ ಒಂದ್ ಸ್ವಲ್ಪ ನಮಗೆ ಏನಿದೆ ಅಂದ್ರೆ ವಿಶೇಷತೆ ಇದೆ ಆ ವಿಶೇಷ ನಗರಗಳನ್ನು ನೀವು ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕಾಗತ್ತೆ ಈಗ ಆಸ್ಟ್ರೇಲಿಯಾ ನದಿ ನೋಡಿದೇವಲ್ಲ ಅಲ್ಲಿ ಒಂದ್ ಸ್ವಲ್ಪ ನಗರಗಳು ನೀವೆಲ್ಲ ಕ್ರಿಕೆಟ್ ನೋಡುವಾಗ ಅವೆಲ್ಲ ನಗರಗಳು ನೀವು ನೋಡಿರ್ತೀರಿ ಅದನ್ನ ಒಂದ್ ಸ್ವಲ್ಪ ನೀವು ಏನಂದ್ರ ಮೆಲ್ಲಕ್ ಹಾಸ್ರಿ ಯಾಕಂದ್ರೆ ಅಂದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ ಆಗಾಗ ಕ್ವಶನ್ಸ್ ಗಳು ಕೇಳ್ತಾ ಇರತ್ತೆ ಈಗ ನೋಡ್ರಿ ಕೇಳ್ತಾರೆ ಕ್ವಶನ್ಸ್ ಗಳು ಇದು ಆಸ್ಟ್ರೇಲಿಯಾ ಇದೆ ಅಂತ ತಿಳ್ಕೊಳ್ಳಿ ಇದು ಆಸ್ಟ್ರೇಲಿಯಾ ಖಂಡ ಯಾವ ಖಂಡ ಆಸ್ಟ್ರೇಲಿಯಾ ಖಂಡ ಇದೆ ಅಂತ ನಾವು ಇದನ್ನ ಥಿಂಕ್ ಮಾಡೋಣ ಹೌದಾ ಈಗ ಆಸ್ಟ್ರೇಲಿಯಾವನ್ನು ನಾವು ಏನ್ ಮಾಡಿರ್ತೇವೆ ಅಂದ್ರೆ ಸ್ನೇಹಿತರೆ ಇದನ್ನ ಭಾಗ ಆಗಿ ಮಾಡಿರ್ತೇವೆ ಆಸ್ಟ್ರೇಲಿಯಾವನ್ನು ಇಷ್ಟು ಭಾಗಗಳಾಗಿ ಮಾಡಿದ್ದೇವೆ ಇದಕ್ ನಾವು ಈ ಆಸ್ಟ್ರೇಲಿಯಾಕ್ ಇಷ್ಟು ಭಾಗಗಳು ಯಾಕೆ ಈ ರೀತಿ ಭಾಗಗಳು ಯಾಕಂದ್ರೆ ಇದರಲ್ಲಿ ಯಾವ ದೇಶಗಳು ಇಲ್ಲ ಇದು ಆಸ್ಟ್ರೇಲಿಯಾದ ಯಾವ ಭಾಗ ಆಗಿದೆ ಅಂದ್ರೆ ಇದಕ್ಕೆ ನಾವು ಪಶ್ಚಿಮ ಇದಕ್ಕೆ ನಾವು ಪಶ್ಚಿಮ ಆಸ್ಟ್ರೇಲಿಯಾ ಅಂತ ಕರಿತೇವೆ ಯಾವ ಆಸ್ಟ್ರೇಲಿಯಾ ಇದು ಪಶ್ಚಿಮ ಆಸ್ಟ್ರೇಲಿಯಾ ಸ್ನೇಹಿತರೆ ಈ ಪಶ್ಚಿಮ ಆಸ್ಟ್ರೇಲಿಯಾ ಇದು ಆಮೇಲೆ ನೆಕ್ಸ್ಟ್ ಇದು ನಮಗೆ ದಕ್ಷಿಣ ಇದು ನಮಗೆ ದಕ್ಷಿಣ ಆಸ್ಟ್ರೇಲಿಯಾ ದಕ್ಷಿಣ ಆಸ್ಟ್ರೇಲಿಯಾ ಹೌದಾ ದಕ್ಷಿಣ ಆಸ್ಟ್ರೇಲಿಯಾ ಇದು ನಮಗೆ ಉತ್ತರ ಆಸ್ಟ್ರೇಲಿಯಾ ಸ್ನೇಹಿತರೆ ಯಾವುದು ಉತ್ತರ ಆಸ್ಟ್ರೇಲಿಯಾ ಅಂತ ಕರಿತೇವೆ ಯಾವ ಆಸ್ಟ್ರೇಲಿಯಾ ಇದು ಉತ್ತರ ಆಸ್ಟ್ರೇಲಿಯಾ ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಮತ್ತೆ ಇದು ಇಷ್ಟು ಎರಡು ಭಾಗ ಮಾಡ್ತೇವೆ ಇದಕ್ಕೆ ನಾವು ಮೇಲಿಂದಕ್ಕ ಕ್ವೀನ್ ಲ್ಯಾಂಡ್ ಅಂತ ಕರಿತೇವೆ ಯಾವ ಲ್ಯಾಂಡ್ ಕ್ವೀನ್ ಇದಕ್ಕೆ ನಾವು ಕ್ವೀನ್ ಲ್ಯಾಂಡ್ ಹೌದಾ ಇದು ನಮಗೆ ಕ್ವೀನ್ ಲ್ಯಾಂಡ್ ಈ ಕೆಳಗಡೆಗೆ ಇದೇನಿದೆ ಅಲ್ಲ ಸ್ನೇಹಿತರೆ ಇದಕ್ಕೆ ನಾವು ನ್ಯೂ ಸೌತ್ ವೇಲ್ಸ್ ಅಂತ ಕರಿತೇವೆ ನ್ಯೂ ಹೌದಾ ನ್ಯೂ ನ್ಯೂ ಸೌತ್ ನ್ಯೂ ಸೌತ್ ಸೌತ್ ವೇಲ್ಸ್ ಹೌದಾ ನ್ಯೂ ಸೌತ್ ವೇಲ್ಸ್ ಅಂತ ಕರಿತೇವೆ ಏನಂತ ಕರಿತೇವೆ ನ್ಯೂ ಸೌತ್ ವೇಲ್ಸ್ ಅಂತ ಕರಿತೇವೆ ಸ್ನೇಹಿತರೆ ಇಷ್ಟು ಆಸ್ಟ್ರೇಲಿಯಾಗಳನ್ನು ಭಾಗಗಳಾಗಿ ಮಾಡಿರ್ತೇವೆ ಒಂದು ಪಶ್ಚಿಮ ಆಸ್ಟ್ರೇಲಿಯಾ ಉತ್ತರ ಆಸ್ಟ್ರೇಲಿಯಾ ದಕ್ಷಿಣ ಆಸ್ಟ್ರೇಲಿಯಾ ಕ್ವೀನ್ಲ್ಯಾಂಡ್
ನ್ಯೂ ಸೌತ್ ವೇಲ್ಸ್ ಈ ರೀತಿ ನಾವು ಈ ಆಸ್ಟ್ರೇಲಿಯಾವನ್ನು ಏನು ಮಾಡಿರ್ತೇವೆ ಅಂದ್ರೆ ಡಿವೈಡ್ ಮಾಡಿರ್ತೇವೆ ಸ್ನೇಹಿತರೆ ಈ ರೀತಿ ಇದಕ್ಕೆ ಏನು ಡಿವೈಡ್ ಮಾಡಿರ್ತೇವಲ್ಲ ಇದರೊಳಗೆ ಪ್ರಮುಖ ನಗರಗಳು ಬರ್ತವೆ ಯಾಕಂದ್ರೆ ನದಿ ನೋಡಿದೆವು ನಾವು ಅದಕ್ಕೆ ಇಲ್ಲಿರುವಂತ ಪ್ರಮುಖ ನಗರಗಳನ್ನು ನಾವು ಕೂಡ ಒಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಇಲ್ಲಿರುವಂತ ಪ್ರಮುಖ ನಗರಗಳಿಗೆ ನಾವು ನೆನಪಿಟ್ಕೋಬೇಕಂದ್ರೆ ಸ್ನೇಹಿತರೆ ನೀವು ಒಂದು ಡಿಗ್ರಿ ಮಾಡಬೇಕು ನನ್ನ ಜೊತೆ ಯಾವ ಡಿಗ್ರಿ ಮಾಡ್ತೀರಿ ಬಿಎಸ್ಸಿ ಮಾಡ್ರಿ ಮೊದಲಿಗೆ ಏನು ಮಾಡ್ತೀರಿ ಬಿಎಸ್ಸಿ ಬಿಎಸ್ಸಿ ಆದಮೇಲೆ ಏನು ಮಾಡ್ತೀರಿ ಬಿಎಸ್ಸಿ ಆದಮೇಲೆ ಏನು ಮಾಡ್ತೀರಿ ಎಂಎ ಬಿಎಸ್ಸಿ ಆದಮೇಲೆ ನಾವು ಎಂಎನು ಮಾಡಬಹುದು ಹೌದಾ ಬಿಎಸ್ಸಿ ಆದಮೇಲೆ ಸೋ ಎಂಎನು ಮಾಡಬಹುದು देयर इज नो ಪ್ರಾಬ್ಲಮ್ ಹೌದಾ ಬಿಎಸ್ಸಿ ಎಂಎ ಎಂಎ ಆದಮೇಲೆ ಏನು ಮಾಡ್ತೀರಿ ಪಿಎಚ್ಡಿ ಮಾಡ್ತೀರಿ ಏನು ಮಾಡ್ತೀರಿ ಪಿಎಚ್ಡಿ ಇದು ನೆನಪು ಉಳಿತೈತಲ್ಲ ಇದು ಕೋಡ್ ವರ್ಡ್ ಬಿಎಸ್ಸಿ ಎಂಎ ಪಿಎಚ್ಡಿ ನೀವು ಇದನ್ನ ನೆನಪಿಟ್ಕೋಬೇಕು ಏನು ಮಾಡ್ತೀರಿ ಬಿಎಸ್ಸಿ ಹೌದಾ ಬಿಎಸ್ಸಿ ಮಾಡಿ ಸ್ನೇಹಿತರೆ ಬಿಎಸ್ಸಿ ಎಂಎ ಯಾವುದು ಎಂಎ ಪಿಎಚ್ಡಿ ಇದು ನಿಮ್ಮ ಕ್ವಾಲಿಫಿಕೇಶನ್ ಇದೆ ಅಂತ ತಿಳ್ಕೊಳ್ಳಿ ಯಾವುದು ಬಿಎಸ್ಸಿ ಎಂಎ ಪಿಎಚ್ಡಿ ಇದರ ಮುಖಾಂತರ ನಾವು ಈ ಆಸ್ಟ್ರೇಲಿಯಾದ ನಗರಗಳನ್ನು ನಾವು ತಿಳ್ಕೋಬೇಕಾಗುತ್ತೆ ಸ್ವಲ್ಪ ಯಾಕಂದ್ರೆ ಇಲ್ಲಿ ನದಿ ನೋಡಿದೆವೆ ನಾವು ಅದರ ಸಂಬಂಧ ಇವುಗಳನ್ನು ನೀವು ಒಂದು ಸ್ವಲ್ಪ ಐಡೆಂಟಿಫಿಕೇಶನ್ ಮಾಡಿ ಸ್ನೇಹಿತರೆ ಈಗ ನಾವು ಇದನ್ನ ನೋಡಿದಾಗ ಇಲ್ಲಿ ಈ ನಗರಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಬಿ ಅಂದ್ರೆ ಬ್ರಿಸ್ಬೇನ್ ಸ್ನೇಹಿತರೆ ಈ ಭಾಗದಲ್ಲಿ ಬರುತ್ತೆ ನಿಮಗೆ ಬಿ ಅಂದ್ರೆ ಏನು ಬ್ರಿಸ್ಬೇನ್ ಹೌದಾ ಬ್ರಿಸ್ಬೇನ್ ಬ್ರಿಸ್ ಹೌದಾ ಬ್ರಿಸ್ಬೇನ್ ಬಿ ಅಂದ್ರೆ ಬ್ರಿಸ್ಬೇನ್ ಗೊತ್ತಾಯ್ತಾ ಬಿ ಅಂದ್ರೆ ಏನು ಬ್ರಿಸ್ಬೇನ್ ಆಮೇಲೆ ಎಸ್ ಅಂದ್ರೆ ಸಿಡ್ನಿ ಎಸ್ ಅಂದ್ರೆ ಈ ಭಾಗದಲ್ಲಿ ಬರುತ್ತೆ ಸ್ನೇಹಿತರೆ ಎಸ್ ಅಂದ್ರೆ ಸಿಡ್ನಿ ಬಿ ಅಂದ್ರೆ ಬ್ರಿಸ್ಬೇನ್ ಆಯ್ತು ಹೌದಾ ಎಸ್ ಅಂದ್ರೆ ಈಗ ಏನಿದೆ ಅಂದ್ರೆ ಸಿಡ್ನಿ ಸಿಡ್ನಿ ಹೌದಾ ಎಸ್ ಅಂದ್ರೆ ಸಿಡ್ನಿ ಸಿ ಅಂದ್ರೆ ಈ ಭಾಗದಲ್ಲಿನೇ ಬರುತ್ತೆ ಸ್ನೇಹಿತರೆ ಸಿ ಅಂದ್ರೆ ನಮಗೆ ಸಿ ಅಂದ್ರೆ ಕ್ಯಾನ್ಬೇರಾ ಯಾಬೇರಾ ಕ್ಯಾನ್ಬೇರಾ ಸಿ ಅಂದ್ರೆ ಕ್ಯಾನ್ಬೇರಾ ಕ್ಯಾನ್ಬೇರಾ ಸಿ ಅಂದ್ರೆ ಕ್ಯಾನ್ಬೇರಾ ಎಂ ಅಂದ್ರೆ ಈ ಭಾಗದಲ್ಲಿ ಬರುತ್ತೆ ಸ್ನೇಹಿತರೆ ಎಂ ಎಂ ಅಂದ್ರೆ ನಾವು ಹೇಳಬಹುದು ಇಲ್ಲಿ ಎಂ ಅಂದ್ರೆ ನಮಗೆ ಇಲ್ಲಿ ಮೆಲ್ಬೋರ್ನ್ ಯಾವುದಿದೆ ಎಂ ಅಂದ್ರೆ ಮೆಲ್ಬೋರ್ನ್ ಹೌದಾ ಮೆಲ್ಬೋರ್ನ್ ಹೌದಾ ಮೆಲ್ಬೋರ್ನ್ ಆಮೇಲೆ ನೆಕ್ಸ್ಟ್ ಎ ಅಂದ್ರೆ ಅಡಿಲೇಟ್ ಎ ಅಂದ್ರೆ ಏನು ಈ ಭಾಗದಲ್ಲಿ ಬರುತ್ತೆ ನಮಗೆ ಅಡಿಲೇಟ್ ಅಂತ ಕರೀತೇವೆ ಸ್ನೇಹಿತರೆ ಇವೆಲ್ಲ ಕ್ರಿಕೆಟ್ ಸ್ಟೇಡಿಯಂ ಇರ್ತಾವೆ ನೋಡ್ರಿ ಅಡಿಲೇಟ್ ಎ ಅಂದ್ರೆ ಅಡಿಲೇಟ್ ಎ ಅಂದ್ರೆ ಅಡಿಲೇಟ್ ಆಮೇಲೆ ಪಿ ಅಂದ್ರೆ ಈ ಭಾಗದಲ್ಲಿ ಬರುತ್ತೆ ನಮಗೆ ಪಿ ಅಂದ್ರೆ ಸ್ನೇಹಿತರೆ ಇಲ್ಲಿ ಪಿ ಅಂದ್ರೆ ಪರ್ತ್ ಯಾವುದು ಪರ್ತ್ ಪಿ ಅಂದ್ರೆ ಪರ್ತ್ ಹೌದಾ ಆಮೇಲೆ ಎಚ್ ಅಂದ್ರೆ ಎಚ್ ಒಂದೇ ಕೆಳಗಡೆಗೆ ಬರ್ತೈತೆ ಸ್ನೇಹಿತರೆ ಇಲ್ಲಿ ಎಚ್ ಒಂದೇ ಮಾತ್ರ ಬೇರೆ ಕಡೆ ಬರುತ್ತೆ ಎಚ್ ಈ ಭಾಗದಲ್ಲಿ ಬರುತ್ತೆ ನಮಗೆ ಎಲ್ಲಿ ಅಂದ್ರೆ ಇಲ್ಲಿ ಎಚ್ ತಾಸ್ಮೇನಿಯಾ ಅನ್ನುವಂತ ಒಂದು ದ್ವೀಪ ಇದೆ ಯಾವುದು ತಾಸ್ಮೇನಿಯಾ 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 ಅನ್ನುವಂತ ದ್ವೀಪ ಇದೆ ಈ ತಾಸ್ಮೇನಿಯಾ ಅನ್ನುವಂತ ದ್ವೀಪದ ಕ್ಯಾಪಿಟಲ್ ಇದೆ ಯಾವುದು ನಮಗೆ ಈ ತಾಸ್ಮೇನಿಯಾ ದ್ವೀಪದ ಏನ್ ಕ್ಯಾಪಿಟಲ್ ಇದೆ ಅಲ್ಲ ಎಚ್ ಅದಕ್ಕೆ ನಾವು ಹುಬಾರ್ಟ್ ಅಂತ ಕರಿತೇವೆ ಯಾವುದು ಹುಬಾರ್ಟ್ ಹುಬಾರ್ಟ್ ಏನಂತ ಕರಿತೇವೆ ಹುಬಾರ್ಟ್ ಸೊ ನಾವು ಹುಬಾರ್ಟ್ ಅಂತ ಕರಿತೇವೆ ಹಾಗಾಗಿ ಈಗ ಡಿ ಅಂದ್ರೆ ಲಾಸ್ಟ್ ನಮಗೆ ಬರುತ್ತೆ ಸ್ನೇಹಿತರೆ ಇಲ್ಲಿ ಡಿ ಬಂದಾಗ ನಾವು ಏನಂತ ಹೇಳಬೇಕಾಗತ್ತೆ ಅಂದ್ರೆ ಡಾರ್ವಿನ್ ಅಂತ ಹೇಳಬೇಕಾಗತ್ತೆ ಈ ಭಾಗದಲ್ಲಿ ಡಿ ಅಂದ್ರೆ ಏನಾಗಿದೆ ಅಂದ್ರೆ ಡಾರ್ವಿನ್ ಯಾವುದು ಡಾರ್ವಿನ್ ಹೌದಾ ಡಾರ್ವಿನ್ ಡಿ ಅಂದ್ರೆ ಡಾರ್ವಿನ್ ಅಂತ ಹೇಳಬೇಕಾಗತ್ತೆ ಈಗ ಇವೆಲ್ಲ ಆಸ್ಟ್ರೇಲಿಯಾದ ಪ್ರಮುಖ ನಗರಗಳು ಇದನ್ನ ಒಂದ್ ಸ್ವಲ್ಪ ನೆನಪಿಟ್ಕೊಳ್ಳಿ ಯಾಕಂದ್ರೆ ಮುರ್ರೆ ಅನ್ನುವಂತ ನದಿ ಈ ಭಾಗದಲ್ಲಿ ಹಾದು ಹೋಗುತ್ತೆ ಎಲ್ಲಿ ಈ ಬ್ರಿಸ್ಬೇನ್ ಸಿಡ್ನಿ ಕ್ಯಾನ್ಬೇರಾ ಮತ್ತು ಮೆಲ್ಬರ್ನ್ ಕಡೆಗೆ ಹೌದಾ ಈ ಭಾಗಗಳಿಗೆ ಈ ಭಾಗದಲ್ಲಿ ಆ ಮುರ್ರೆ ಮತ್ತು ಡಾರ್ಲಿಂಗ್ ಅನ್ನುವಂತ ನದಿಗಳು ಈ ಭಾಗದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾವೆ ಸ್ನೇಹಿತರೆ ಯಾವುದು ಮುರ್ರೆ ಮತ್ತು ಡಾರ್ಲಿಂಗ್ ಈ ಭಾಗದಲ್ಲಿ ಮುರ್ರೆ ಮುರ್ರೆ ನದಿ ಹೌದಾ ಯಾವುದು ಮುರ್ರೆ ಮತ್ತು ಡಾರ್ಲಿಂಗ್ ಹೌದಾ ಈ ಮುರ್ರೆ ಮತ್ತು ಡಾರ್ಲಿಂಗ್ ನದಿಗಳು ಈ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾವೆ ಯಾವ ಭಾಗಕ್ಕೆ ಬ್ರಿಸ್ಬೇನ್ ಆಮೇಲೆ ಸಿಡ್ನಿ ಮತ್ತು ಕ್ಯಾನ್ಬೇರಾ ಮತ್ತು ಮೆಲ್ಬೋರ್ನ್ ಈ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾವೆ ಅದಕ್ಕೆ ಇವುಗಳನ್ನು ನಾನು ಹೇಳಿದೆ ಬಿಎಸ್ಸಿ ಎಂಎ ಪಿಎಚ್ಡಿ ನಿಮ್ಮ ಕ್ವಶನ್ಸ್ ಕೇಳ್ಬಿಡ್ತಾರೆ ಬಿಎಸ್ಸಿ ಎಂಎ ಪಿಎಚ್ಡಿ ಅದನ್ನ ನಾವು ನೆನಪಿಟ್ಕೊಂಡ್ರ ಬಿ ಅಂದ್ರೆ ಬ್ರಿಸ್ಬೇನ್ ಎಸ್ ಅಂದ್ರೆ ಸಿಡ್ನಿ ಸಿ ಅಂದ್ರೆ ಕ್ಯಾನ್ಬೇರಾ ಎಂ ಅಂದ್ರೆ ಮೆಲ್ಬೋರ್ನ್ ಎ ಅಂದ್ರೆ ಅಡಿಲೇಟ್ ಪಿ ಅಂದ್ರೆ ಪರ್ತ್
ಎಚ್ ಅಂದ್ರ ಹುಬಾರ್ಟ್ ತಾಸ್ಮೇನಿಯಾ ಕ್ಯಾಪಿಟಲ್ ಡಿ ಅಂದ್ರ ಡಾರ್ವಿನ್ ಅವರು ಕ್ವೆಶ್ಚನ್ಸ್ ಹ್ಯಾಂಗ್ ಕೇಳ್ತಾರ ಗೊತ್ತಾ ಸೊ ಆಸ್ಟ್ರೇಲಿಯಾದ ನಗರಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಮ್ಯಾಚ್ ಮಾಡ್ರಿ ಅಂತ ಹೇಳ್ತಾರೆ ಇದು ಉತ್ತರ ಇದು ಏನಿದೆ ಎಲ್ಲ ದಕ್ಷಿಣ ಹೌದಾ ಉತ್ತರದಿಂದ ದಕ್ಷಿಣಕ್ಕೆ ಮ್ಯಾಚ್ ಮಾಡ್ರಿ ಅಂತ ಎಲ್ಲಿವರೆಗೆ ಕೊಡ್ತಾರೆ ಅಂದ್ರೆ ನಮಗೆ ಈ ಪರ್ತ್ ವರೆಗೆ ಕೊಡ್ತಾರೆ ಸ್ನೇಹಿತರೆ ಎಲ್ಲಿವರೆಗೆ ಪರ್ತ್ ಯಾಕಂದ್ರೆ ಎಚ್ ಹೋಬಾರ್ಟ್ ಇಲ್ಲಿ ಬಂದ್ಬಿಡ್ತೈತಲ್ಲ ಕೆಳಗಡೆಗೆ ಮತ್ತ ಅದಕ್ಕೆ ಇಲ್ಲಿವರೆಗೆ ನಮಗೆ ಮ್ಯಾಚ್ ಮಾಡ್ಲಿಕ್ಕೆ ಹೇಳ್ತಾರೆ ಹಾಗಾಗಿ ಇಲ್ಲಿ ಕಂದ್ರಂದ್ರ ನಮಗೆ ಈ ರೀತಿ ಕೇಳಿದಾಗನೂ ಕೂಡ ನಾವು ಹೆಂಗೆ ಮಾಡ್ಕೊಂಡು ಬರಬೇಕು ಸೋ ಏನು ಬ್ರಿಸ್ಬೇನ್ ಸಿಡ್ನಿ ಸಿಡ್ನಿ ಕ್ಯಾನ್ಬೇರಾ ಆಮೇಲೆ ಈ ರೀತಿ ಏನಿದೆಲ್ಲ ಈ ರೀತಿ ಇದನ್ನ ನಾವು ಮಾಡ್ಕೊಂಡು ಬಂದೇವು ಅಂದ್ರಂದ್ರ ಇಲ್ಲಿವರೆಗೆ ಕೇಳಿಬಿಡ್ತಾರೆ ಪಿ ವರೆಗೆ ಪರ್ತ್ ವರೆಗೆ ಅದಕ್ಕೆ ಇವುಗಳನ್ನು ಒಂದು ಸ್ವಲ್ಪ ನೀವು ಏನಂದ್ರೆ ನೆನ್ಪಿಟ್ಕೋಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಇಷ್ಟು ಇದು ಏನಾಗಿದೆ ಅಂದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್ ಇದು ಸೊ ಇಷ್ಟೆಲ್ಲ ನಮಗೆ ಇದರೊಳಗ ಈ ನಗರಗಳೊಳಗ ಇಲ್ಲಿ ಬ್ರಿಸ್ಬೇನ್ ಮತ್ತು ಸಿಡ್ನಿ ಕ್ಯಾನ್ಬೇರಾ ಮತ್ತು ಮೇಲ್ಬೋರ್ನ್ ಈ ನದಿಗಳಿಂದ ಅನುಕೂಲ ಆಗಿದೆ ಹೌದಾ ಯಾವ ನದಿಗಳಿಂದ ಸೊ ವಿ ಕ್ಯಾನ್ ಸೀ ದಟ್ ಡಾರ್ಲಿಂಗ್ ಮತ್ತು ಮುರ್ರೆ ನದಿಯಿಂದ ಹೌದಾ ಸೊ ಇಷ್ಟು ಇನ್ಫಾರ್ಮೇಶನ್ ಆಲ್ ಅಬೌಟ್ ಇದು ಎಲ್ಲ ಇದರ ಬಗ್ಗೆ ಇತ್ತಂದ್ರ ಒಳನಾಡಿನ ಜಲಸಾರಿಗೆ ಬಗ್ಗೆ ಇತ್ತು ಸ್ನೇಹಿತರೆ ನಾನು ಏನೇನು ಹೇಳಿದೆಯಲ್ಲ ಎಲ್ಲ ಅಂಶಗಳನ್ನು ನೀವು ನೆನಪಿಟ್ಕೊಂಡ್ರ ಇಲ್ಲಿಗೆ ನಮ್ದು ಒಳನಾಡಿನ ಜಲಸಾರಿಗೆ ಮುಗಿಯುತ್ತೆ ವಾಯುಸಾರಿಗೆ ಮುಗ್ದಿದೆ ಒಳನಾಡಿನ ಜಲಸಾರಿಗೆ ಮುಗ್ದಿದೆ ಸಾಗರಿಕ ಸಾರಿಗೆ ಮುಗ್ದಿದೆ ಈಗೇನಿದೆ ಅಂದ್ರೆ ನಮ್ದು ಭೂ ಸಾರಿಗೆ ಒಳಗೆ ಬರ್ತೇವೆ ನಾವು ಯಾವ ಸಾರಿಗೆ ಭೂ ಸಾರಿಗೆ ಆ ಭೂ ಸಾರಿಗೆ ಒಳಗೆ ಏನೇನು ಇಂಪಾರ್ಟೆಂಟ್ ಇದೆ ಏನೇನಿಲ್ಲ ಅವುಗಳನ್ನು ನಾವು ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ನಾವು ಇಲ್ಲಿದಿಂದ ಏನ್ ಸ್ಟಡಿ ಮಾಡೋಣ ಅಂದ್ರೆ ಸ್ನೇಹಿತರೆ ಭೂ ಸಾರಿಗೆ ಕಡೆಗೆ ಹೋಗೋಣ ಯಾವ ಸಾರಿಗೆ ಭೂ ಸಾರಿಗೆ ಈಗ ಭೂ ಸಾರಿಗೆ ನಾವು ಬಂದಾಗ ಈ ಭೂ ಸಾರಿಗೆ ಅಂತ ಕರಿತೇವೆ ಹೌದಾ ಈ ಭೂ ಸಾರಿಗೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಈ ಭೂ ಸಾರಿಗೆ ಒಳಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಸ್ನೇಹಿತರೆ ಮತ್ತೆ ಎರಡು ವಿಧಗಳಾಗಿ ನಾವು ಇದನ್ನ ಡಿವೈಡ್ ಮಾಡ್ಕೊಂಡಿರ್ತೇವೆ ಭೂ ಸಾರಿಗೆಯನ್ನು ಎಷ್ಟು ವಿಧಗಳಾಗಿ ಎರಡು ವಿಧಗಳಾಗಿ ನಾವು ಮಾಡ್ಕೊಂಡಿರ್ತೇವೆ ಯಾವುದು ಭೂ ಸಾರಿಗೆ ಈ ಭೂ ಸಾರಿಗೆಯನ್ನು ನಾವು ಒಂದು ರಸ್ತೆ ಸಾರಿಗೆ ಅಂತ ಮಾಡ್ಕೊಂಡಿರ್ತೇವೆ ಯಾವುದು ರಸ್ತೆ ಸಾರಿಗೆ ಹೌದಾ ಒಂದು ರಸ್ತೆ ಸಾರಿಗೆ ಅಂತಾದ್ರೆ ಇನ್ನ ಒಂದು ನಮಗೆ ಯಾವ್ದಾಗಿರುತ್ತೆ ಅಂದ್ರೆ ರೈಲು ಸಾರಿಗೆ ಆಗಿರುತ್ತೆ ಯಾವುದು ರೈಲು ಸಾರಿಗೆ ಈಗ ಎರಡು ಸಾರಿಗೆಗಳನ್ನು ಕೂಡ ನಮಗೆ ಏನಾಗಿದಾವೆ ಅಂದ್ರೆ ಇಂಪಾರ್ಟೆಂಟ್ ಸ್ನೇಹಿತರೆ ಇವೆರಡು ಸಾರಿಗೆಗಳು ನಮಗೆ ಏನಾಗಿದಾವೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿಸ್ ಏರಿಯಾ ಯು ವಿಲ್ ಗೆಟ್ ಒನ್ ಕ್ವಶನ್ ಆಗಾಗ ಈ ರೈಲು ಸಾರಿಗೆ ಮೇಲೆ ಕೇಳ್ತಿರ್ತಾರೆ ರಸ್ತೆ ಸಾರಿಗೆ ಮೇಲೆ ಕೇಳ್ತಿರ್ತಾರೆ ಈಗ ನಾವು ಇದರ ಫಸ್ಟ್ ಗೆ ಏನ್ ನೋಡೋಣ ಅಂದ್ರ ಈ ರಸ್ತೆ ಸಾರಿಗೆ ಬಗ್ಗೆ ನಾವು ಹೊಸ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ಯಾವ ಸಾರಿಗೆ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿದೆ ಈ ರಸ್ತೆ ಸಾರಿಗೆ ಬಗ್ಗೆ ಈಗ ಈ ರಸ್ತೆ ಸಾರಿಗೆ ಕಡೆಗೆ ನಾವು ಬಂದೇವು ಅಂದ್ರ ಸೊ ಇದರೊಳಗೆ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ನೋಡ್ಬೇಕಾಗತ್ತೆ ಸ್ನೇಹಿತರೆ ಏನ್ ನೋಡ್ಬೇಕಾಗತ್ತೆ ರಾಷ್ಟ್ರೀಯ ಹೆದ್ದಾರಿ ಯಾವ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಈ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಂದ್ರ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ಲಿಕ್ಕೆ ಎರಡು ಯೋಜನೆಗಳನ್ನು ಮಾಡಿದ್ರು ಹೌದಾ ಎರಡು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನಂದ್ರ ಅಂದ್ರ ಮೊದಲಿಗೆ ಎರಡು ಯೋಜನೆಗಳನ್ನು ಮಾಡ್ತಾರೆ ಸ್ನೇಹಿತರೆ ಒಂದು ಹೈದರಾಬಾದ್ ಯೋಜನೆ ಇನ್ನ ಒಂದು ಯಾವ್ದಾಗಿದೆ ಅಂದ್ರ ನಾಗ್ಪುರ್ ಯೋಜನೆ ಯಾವುದು ಒಂದು ಹೈದರಾಬಾದ್ ಯೋಜನೆ ಇನ್ನ ಒಂದು ನಾಗ್ಪುರ್ ಯೋಜನೆ ಅದೇನಿಲ್ಲ ಕ್ಲಾಸ್ನ್ಯಾಗ ಅದ್ ಇದ್ದಿರ್ಬೋದು ನೀವು ಎಲ್ಲರೂ ಹೌದಾ ಐ ಥಾಟ್ ದಟ್ ಯು ಆಲ್ ಆರ್ ಪ್ರೆಸೆಂಟ್ ಇನ್ ಕ್ಲಾಸ್ ಎಂಜಾಯ್ ಮಾಡತ್ತಿರೋ ನಿದ್ದೆ ಮಾಡತ್ತಿರಿ ಆಕ್ಟಿವ್ ಅದಿರಿಲ್ಲ ಇರಬೇಕು ಹೌದಾ ಅದಕ್ಕ ಈ ರಾಷ್ಟ್ರೀಯ ಹೆದ್ದಾರಿ ನೋಡಿರಿಲ್ಲ ಒಮ್ಮೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಸ್ ನ್ಯಾಗ ಹೋಗುವಾಗ ಕಿಡಕ್ಯಾಗ ಕೂತು ನೋಡಿರ್ಬಹುದಲ್ಲ ಸೊ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋಗ್ತಾ ಇದೆಯೋ ಅಥವಾ ಸೊ ಜಿಲ್ಲಾ ರಸ್ತೆ ಮೇಲೆ ಹೋಗ್ತಾ ಇದೆಯೋ ಅಥವಾ ಈ ರಾಜ್ಯ ಹೆದ್ದಾರಿ ಮೇಲೆ ಹೋಗ್ತಾ ಇದೆ ಅಂತ ಅಬ್ಸರ್ವೇಷನ್ ಮಾಡಿರ್ಬೇಕಲ್ಲ ಬಸ್ನಾಗಿನ ಕುತ್ತಾಗ ರಸ್ತೆಗಳು ಮಾಡಿರ್ತೀರಿ ಎಲ್ಲರೂ ನೀವು ಯಾಕಂದ್ರೆ ಅದ್ರ ಮೇಲೆ ಒಂದು ಕಲ್ ಹಾಕಿರ್ತಾರೆ ನೋಡ್ರಿ ಒಂದೊಂದು ಕಿಲೋಮೀಟರ್ ಅದು ಕಲರ್ ಮೇಲೆ ಹೇಳ್ತೀನಿ ನೆಕ್ಸ್ಟ್ ನಿಮಗೆ ಯಾವುದು ರಸ್ತೆಗೆ ನಾವು ಯಾರ ರಸ್ತೆ ಅಂತ ಕರಿಬೇಕಂತ ಯಾಕಂದ್ರೆ ಕಲರ್ ಹಾಕಿರ್ತಾರೆ ಕಲ್ಲುಗಳ ಮೇಲೆ ಒಂದೊಂದು ಕಿಲೋಮೀಟರ್ಕ್ಕೆ ಆ ಕಲ್ಲುಗಳ ಆಧಾರದ ಮೇಲೆ ನಾವು ಇದು ಯಾವ ಹೆದ್ದಾರಿ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬಹುದು ಸ್ನೇಹಿತರೆ ಅದಕ್ಕೆ ಇವುಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಓಕೆ ಸೊ ಈಗ ಎರಡು ಯೋಜನೆಗಳನ್ನು ನಾವು ಮಾಡ್ತೇವೆ ಯಾವುದು ಒಂದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಹೈದರಾಬಾದ್ ಯೋಜನೆ ಒಂದು ಹೈದರಾಬಾದ್ ಯೋಜನೆ ಒಂದು ಹೈದರಾಬಾದ್ ಯೋಜನೆ ಇದೆ ಸ್ನೇಹಿತರೆ ಹೈದರಾಬಾದ್ ಇನ್ನ ಒಂದು ನಾಗ್ಪುರ್ ಯೋಜನೆ ಯಾವುದು ನಾಗ್ಪುರ್ ಒಂದು ಹೈದರಾಬಾದ್ ಯೋಜನೆ ಇದ್ರೆ ಇನ್ನೊಂದು ಯಾವ್ದಿದೆ ನಾಗ್ಪುರ್
ಹೌದಾ ಈ ಎರಡು ಯೋಜನೆಗಳನ್ನು ಮಾಡಿರ್ತೇವೆ ನಾವು ಒಂದು ಹೈದರಾಬಾದ್ ಯೋಜನೆ ಇನ್ನೊಂದು ಯಾವುದು ಇದೆ ನಮಗೆ ನಾಗಪುರ ಯೋಜನೆ ಈ ಎರಡು ಯೋಜನೆಗಳು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಮಾಡಲಿಕ್ಕೆ ಇರುವಂತ ಯೋಜನೆಗಳು ಸೋ ಇಲ್ಲಿ ನಾವು ಬಂದಾಗ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಈ ಯೋಜನೆಗಳು ಇರುವುದರಿಂದ ಇಲ್ಲಿ ನಾವು ಏನು ಜಾರಿಗೆ ತಗೊಂಡು ಬರ್ತೀವಿ ಅಂದ್ರೆ 1985 ಮತ್ತು 95 ರಲ್ಲಿ 1985 ಮತ್ತು 95 ರಲ್ಲಿ ನಮ್ಮಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದು ಬರುತ್ತೆ ಯಾವುದು NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸೋ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಒಕ್ಕೂಟ ಅಥವಾ ಪ್ರಾಧಿಕಾರ ಬರುತ್ತೆ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಪ್ರಾಧಿಕಾರ ಏನಿದು ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಪ್ರಾಧಿಕಾರ ಅಂತ ಕರೀತೇವೆ ಎದರ ಪ್ರಾಧಿಕಾರ ಇದು ರಾಷ್ಟ್ರೀಯ ಹೌದಾ ಇದಕ್ಕೆ ನಾವು ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಯಾವುದು ಪ್ರಾಧಿಕಾರ ಅಂತ ಕರೀತೇವೆ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಅಂತ ಕರೀತೇವೆ ಸ್ನೇಹಿತರೆ ಹಾಗಾಗಿ ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರೀತೇವೆ ಸೋ ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇವು ಏನಿದಾವಲ್ಲ ಇದು ಯಾರ ಅಂಡರ್ ಬರುತ್ತೆ ಅಂದ್ರೆ ಸೋ ಇವೆಲ್ಲ ನಮಗೆ ಈ ಸೆಂಟ್ರಲ್ ಗವರ್ನಮೆಂಟ್ ಅಂಡರ್ ಬರುತ್ತೆ ಯಾರದು ಸೋ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತವೆ ರಾಷ್ಟ್ರೀಯ ಹೆದ್ದಾರಿಗಳು ಕೇಂದ್ರ ಸರ್ಕಾರ ಯಾವ ಸರ್ಕಾರ ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರ ಏನಿದೆ ಅಲ್ಲ ಸೆಂಟ್ರಲ್ ಗವರ್ನಮೆಂಟ್ ಅದರ ಅಡಿಯಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಗಳು ನಮಗೆ ಬರ್ತವೆ ಸ್ನೇಹಿತರೆ ಈಗ ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳ ಮಿನಿಸ್ಟರ್ ಯಾರಿದ್ದಾರೆ ನಿತಿನ್ ಗಡ್ಕರಿ ಅವರು ಅವರ ಈಗ ಈ ನಿತಿನ್ ಗಡ್ಕರಿ ಅವರು ಏನಾಗಿದ್ದಾರೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ನಮಗೆ ಏನಿದೆ ಅಲ್ಲ ಅವರು ಮಿನಿಸ್ಟರ್ ಇದ್ದಾರೆ ನಿತಿನ್ ಗಡ್ಕರಿ ಅವರು ಸೊ ನಿಮಗೆ ಕೇಳ್ತಿರ್ತಾರೆ ಕ್ವಶನ್ಸ್ ಕೆಲವೊಂದು ಸರ್ತಿ ಯಾವ ಮಿನಿಸ್ಟರ್ ಎದರಿದ್ದಾರೆ ಅಂತ ಕೇಳಿದಾಗ ಅವುಗಳನ್ನು ನೀವು ಒಂದು ಸ್ವಲ್ಪ ನೆನಪಿಟ್ಕೋಬೇಕಾಗತ್ತೆ ಓಕೆ ಸೊ ಈಗ ಈ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಪ್ರಾಧಿಕಾರದಿಂದ ನಾವು ರಾಷ್ಟ್ರೀಯ ಹೆದ್ದಾರಿ ನೋಡಿದೆವು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿಂದ ನಾವು ಏನು ಅಬ್ಸರ್ವೇಷನ್ ಮಾಡಬೇಕಾಗಿದೆ ಅಂದ್ರೆ ಮುಂದೆ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಯಾವ ರೀತಿ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೋಬೇಕಂತ ನೋಡಬೇಕಾಗಿದೆ ಹಾಗಾದ್ರೆ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಆ ಕಲರ್ಗಳು ಆಧಾರದ ಮೇಲೆ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಈಗ ಈ ಕಲರ್ಗಳು ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿಬೇಕಂದ್ರೆ ಕೆಳಗಡೆಗೆ ಬಿಳಿ ಕಲರ್ ಇರುತ್ತೆ ಯಾವುದು ಕೆಳಗಡೆಗೆ ಬಿಳಿ ಇರುತ್ತೆ ಯಾವ ಕಲರ್ ಕೆಳಗಡೆಗೆ ಬಿಳಿ ಹೌದಾ ಕೆಳಗಡೆಗೆ ಬಿಳಿ ಕಲರ್ ಆಮೇಲೆ ನೆಕ್ಸ್ಟ್ ಮೇಲ್ಗಡೆಗೆ ಹಳದಿ ಕಲರ್ ಯಾವುದು ಹಳದಿ ಈ ರೀತಿ ಹಳದಿ ಕಲರ್ ಇರುತ್ತೆ ಮೇಲ್ಗಡೆಗೆ ಹಳದಿ ಕಲರ್ ಹಳದಿ ಮೇಲ್ಗಡೆಗೆ ಹಳದಿ ಕಲರ್ ಕೆಳಗಡೆಗೆ ಬಿಳಿ ಕಲರ್ ಇತ್ತಂದ್ರೆ ಸ್ನೇಹಿತರೆ ಇದು ನಮಗೆ ಏನಾಗತ್ತೆ ಅಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಆಗತ್ತೆ ಇದು ಯಾವ ಹೆದ್ದಾರಿ ಆಗತ್ತೆ ಇದು ಇದಕ್ಕ ನಾವು ಏನಂತ ಕರಿತೇವೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೇವೆ ಸ್ನೇಹಿತರೆ ಇಂಥ ಕಲರ್ ಇರುವಂತ ರಾಷ್ಟ್ರೀಯ ಹೆದ್ದಾರಿ ಅಂತ ಕರೆಯಲ್ಪಡುತ್ತವೆ ರಾಷ್ಟ್ರೀಯ ಹೆದ್ದಾರಿ ಇಂಥ ಕಲರ್ ಏನಿರ್ತಾವಲ್ಲ ಎಲ್ಲಾದ್ರೂ ನಮಗೆ ರಸ್ತೆ ಮ್ಯಾಗ ಹೋಗುವಾಗ ಬಸ್ ನ್ಯಾಗಿಂದ ನೋಡಿದ್ರಿ ನೀವು ನೋಡಿರಿಲ್ಲ ಬಸ್ ನ್ಯಾಗಿಂದ ಒಮ್ಮೆರ ಕಿಟಕಿಯಾಗಿ ನೋಡ್ಬೇಕು ಬಸ್ ಹೋಗುವಾಗ ಸುಮ್ಮನೆ ಕಣ್ಣು ಹಾಸ್ಬೇಕು ಆ ಕಡೆ ಈ ಕಡೆಗೆ ಕಣ್ಣು ಹಾಸಿದ್ರೆ ಎಲ್ಲಾನು ಗೊತ್ತಾಕೈತಿ ಎಲ್ಲೆಲ್ಲೋ ಕಣ್ಣು ಹಾಸುಕ್ಕಿಂತ ಕಿಟಕಿಯಾಗಿಂದ ಕಣ್ಣು ಹಾಸಿ ಆ ಕಣ್ಣು ಕಲ್ಲಿನ ಮೇಲೆ ಕಣ್ಣು ಬಿತ್ತಂದ್ರಂದ್ರ ಅವಾಗ ಅಬ್ಸರ್ವೇಷನ್ ಹಾ ಹಾ ಈ ಕಲ್ಲು ಎದಕ್ ಮಾಡಿರ್ಬಹುದು ಅಂತ ತಲೆ ಒಳಗೆ ಬರುತ್ತೆ ಆ ಕಡೆ ಈ ಕಡೆ ನೋಡುವುದರಿಂದ ಯಾರ್ಯಾರ ಮೇಲೋ ಕಣ್ಣು ಹಾಸುವುದರಿಂದ ಏನು ಸಿಗೋದಿಲ್ಲ ಸ್ನೇಹಿತರೆ ಸೊ ಎಲ್ಲಿ ಹಾಸ್ಬೇಕು ಅಲ್ಲೇ ಹಾಸಿದ್ರ ಎಲ್ಲಾನು ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗತ್ತೆ ಹೌದಾ ಅದಕ್ಕ ಯು ಶುಡ್ ಗ್ಲಾನ್ಸ್ ಓಕೆ ಸೊ ಈಗ ಯಾಕಂದ್ರೆ ನೀವು ಎಂಜಾಯ್ ಮಾಡ್ಕೋತ ಕಲಿಬೇಕು ಪಾಠ ಯಾವಾಗಲೂ ಕಷ್ಟಪಟ್ಟು ಓದಬಾರದು ಇಷ್ಟಪಟ್ಟು ಓದ್ಬೇಕು ನೋಡು ಆಮೇಲೆ ಇಷ್ಟಪಟ್ಟು ಜಾಬ್ ಮಾಡ್ಬೇಕು ಏನ್ ಮಾಡ್ಬೇಕು ಜಾಬ್ ಮಾಡ್ಬೇಕು ನೌಕರಿ ಮಾಡ್ಬೇಕು ಹೌದಾ ಸೊ ಈಗ ಇಲ್ಲಿ ಈಗ ನೀವು ರಸ್ತೆ ಮೇಲೆ ಹೋಗ್ತಾ ಇರ್ತೀರಿ ಅವಾಗ ಬಸ್ ನಾಗಿ ನೀವು ಅಬ್ಸರ್ವೇಷನ್ ಮಾಡಿದ್ರ ಮೇಲ್ಗಡೆಗೆ ಹಳದಿ ಕಲರ್ ಕೆಳಗಡೆಗೆ ಬಿಳಿ ಕಲರ್ ಇತ್ತಂದ್ರ ನೀವು ಹೇಳ್ಬೇಕು ಸ್ನೇಹಿತರೆ ಇದು ಯಾವ್ದಿದೆ ಅಂದ್ರ ಇದು ರಾಷ್ಟ್ರೀಯ ಹೆದ್ದಾರಿ ಇದೆ ಅಂತ ನೀವು ಕ್ಲಿಯರ್ ಕಟ್ ನಿಮ್ ತಲೆಯೊಳಗೆ ಇಟ್ಕೊಂಡು ಬಿಡ್ಬೇಕು ಹೌದಾ ಸೊ ನೆಕ್ಸ್ಟ್ ಅಲ್ಲಿದಿಂದ ಮತ್ತೆ ಏನಾಗತ್ತೆ ಅಂದ್ರ ಮತ್ತೆ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಿದಾಗ ಮತ್ತೆ ನಾವು ರಾಜ್ಯ ಹೆದ್ದಾರಿಗಳಿಗೆ ಬರ್ಬೇಕಾಗತ್ತೆ ಸ್ನೇಹಿತರೆ ಈಗ ರಾಜ್ಯ ಹೆದ್ದಾರಿಗಳಿಗೆ ಬಂದೇವು ಅಂದ್ರೆ ನಾವು ಕೆಳಗಡೆಗೆ ನಮಗೆ ಈ ಬಿಳಿ ಕಲರೇ ಕೆಳಗಡೆಗೆ ಏನು ಬಿಳಿ ಹೌದಾ ಕೆಳಗಡೆಗೆ ಏನಿರುತ್ತೆ ಬಿಳಿ ಬಣ್ಣ
ಬಿಳಿ ಕೆಳಗಡೆಗೆ ಬಿಳಿ ಬಣ್ಣ ಆಮೇಲೆ ನೆಕ್ಸ್ಟ್ ಮೇಲ್ಗಡೆಗೆ ನಮಗೆ ಏನಾಗಿರುತ್ತೆ ಅಂದ್ರೆ ಇದು ಹಸಿರು ಆಗಿರುತ್ತೆ ಸ್ನೇಹಿತರೆ ಏನಾಗಿರುತ್ತೆ ಹಸಿರು ಮೇಲ್ಗಡೆಗೆ ನಮಗೆ ಹಸಿರು ಇತ್ತು ಅಂದ್ರೆ ಮೇಲ್ಗಡೆಗೆ ಯಾವ ಬಣ್ಣ ಹಸಿರು ಹೌದಾ ಈ ಹಸಿರು ಮೇಲ್ಗಡೆಗೆ ಹಸಿರು ಬಣ್ಣ ಇತ್ತು ಅಂದ್ರೆ ಇದಕ್ಕೆ ನಾವು ಏನು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಂದ್ರೆ ಇದು ನಮಗೆ ಯಾವ ಹೆದ್ದಾರಿ ಇದೆ ಇದು ರಾಜ್ಯ ಹೆದ್ದಾರಿ ಇದೆ ಅಂತ ಹೇಳಬೇಕಾಗುತ್ತೆ ಯಾವುದು ರಾಜ್ಯ ಕಾಣ್ತಾ ಇದೆಯಲ್ಲ ರಾಜ್ಯ ಹೆದ್ದಾರಿ ಇದೆ ಅಂತ ಹೇಳಬೇಕಾಗುತ್ತೆ ಸ್ನೇಹಿತರೆ ಯಾವುದು ರಾಜ್ಯ ಹೆದ್ದಾರಿ ಹೌದಾ ಸೋ ನೆಕ್ಸ್ಟ್ ಅಲ್ಲಿಂದ ನಾವು ಮತ್ತೆ ಈ ಜಿಲ್ಲಾ ರಸ್ತೆಗಳಿಗೆ ಬರ್ತೇವೆ ಯಾವುದು ಜಿಲ್ಲಾ ಹೌದಾ ಈಗ ಜಿಲ್ಲಾ ರಸ್ತೆಗಳಿಗೆ ನೀವು ಬಂದಾಗ ಅವಾಗನೂ ಕೂಡ ನಮಗೆ ಇದನ್ನ ಫೈಂಡ್ ಔಟ್ ಮಾಡ್ತೀವಿ ನಾವು ಜಿಲ್ಲಾ ರಸ್ತೆಗೆ ಬಂದಾಗ ಸ್ನೇಹಿತರೆ ಕೆಳಗಡೆಗೆ ಮತ್ತೆ ಬಿಳಿ ಬಣ್ಣ ಯಾವ ಬಣ್ಣ ಬಿಳಿ ಕೆಳಗಡೆಗೆ ಮತ್ತೆ ಬಿಳಿ ಬಣ್ಣ ಮೇಲ್ಗಡೆಗೆ ನಾವು ಏನಂದ್ರಂದ್ರೆ ಜಿಲ್ಲಾ ರಸ್ತೆಗಳಿಗೆ ಮೇಲ್ಗಡೆಗೆ ನಾವು ಏನು ಹಾಕಿರ್ತೇವೆ ಅಂದ್ರೆ ಈ ಕಪ್ಪು ಬಣ್ಣ ಯಾವ ಬಣ್ಣ ಕಪ್ಪು ಬಣ್ಣ ಇದೆಲ್ಲ ತುಂಬಿ ನೋಡ್ರಿ ಕಪ್ಪು ಹೌದಾ ಕಪ್ಪು ಕಪ್ಪು ಬಣ್ಣಕ್ಕೆ ವ್ಯಾಲ್ಯೂ ಇಲ್ಲನಾ ಕಾಣ್ತಾ ಇಲ್ಲ ಕಾಣ್ತಾ ಇದೆಯಲ್ಲ ಸೊ ಈಗ ಕಪ್ಪು ಬಣ್ಣಕ್ಕೆ ಬಹಳಷ್ಟು ವ್ಯಾಲ್ಯೂ ಇದೆ ಯಾಕಂದ್ರೆ ಅಂದ್ರೆ ಕಪ್ಪು ಅಂದ್ರಂದ್ರೆ ಎಲ್ಲರೂ ಏನಪ್ಪ ಕಪ್ಪು ಕಪ್ಪು ಅಂತಾರೆ ಇಲ್ಲ ಸ್ನೇಹಿತರೆ ನಿನ್ನ ಈಗ ಒಂದು ಪೋಯಮ್ ಇದೆ ಪಿಯುಷಿ ಒಳಗ ಸೊ ನೀ ಬಿಳಿಯೋಳೆಂದು ನಾ ಕರಿಯೋಳೆಂದು ಬಿಳಿ ಗೆಳತಿ ನೀ ಹಿಂಜರಿಯಬೇಡ ಹೌದಾ ಈ ರೀತಿ ಒಂದು ಪೋಯಮ್ ಇದೆ ನೋಡ್ರಿ ಎಲ್ಲರೂ ಈಗ ಸಪೋಸ್ ನಿಮ್ ಕೂದ್ಲ ತಲೆಯ ಕೂದ್ಲ ಬಿಳಿ ಆತಂದ್ರೆ ಏನ್ ಅನಿಸ್ತೈತಿ ನಿಮಗೆ ಅಸಹ್ಯ ಅನಿಸ್ತೈತಿ ಇಲ್ಲ ಮತ್ತ ಅವು ಎಲ್ಲ ಕಪ್ಪ ಕಪ್ಪ ಬೇಕು ಈ ಕಪ್ಪ ಕಲರ್ ಬೇಡ ಅಂದ್ರಂದ್ರ ಸೊ ಅದಕ್ಕ ಎಲ್ಲಾನು ನೀ ನೋಡುವಂತ ಕಣ್ಣು ಕೂಡ ಕಪ್ಪು ಇದೆ ನೋಡ್ರಿ ನಿಮ್ಗೆ ಹೌದಾ ಕಣ್ಣಿನ ಗುಡ್ಡೆ ಅದಕ್ಕ ಪ್ರತಿ ಒಂದು ಏನಂದ್ರ ಪ್ರತಿ ಒಂದು ತನ್ನದೇ ಆದಂತ ಒಂದು ವ್ಯಾಲ್ಯೂ ಇರುತ್ತೆ ಎಲ್ಲಾ ಕಲರ್ಗಳಿಗೂ ಕೂಡ ಹಾಗಾಗಿ ಈ ಕಪ್ಪು ಏನಿದೆ ಅಲ್ಲ ಸ್ನೇಹಿತರೆ ಈ ಕಪ್ಪು ಬಣ್ಣ ಪ್ರೀತಿ ಮಾಡ್ಬೇಕು ಇದಕ್ಕ ಏನ್ ಮಾಡ್ಬೇಕು ಪ್ರೀತಿ ಮಾಡ್ಬೇಕು ಕಪ್ಪು ಬಣ್ಣಕ್ಕ ಹೇಟ್ ಮಾಡಬಾರ್ದು ಹಾಗಾಗಿ ಬಿಳಿ ಮತ್ತು ಕಪ್ಪು ಇತ್ತಂದ್ರಂದ್ರ ಅದು ಏನಾಗಿರುತ್ತೆ ಅಂದ್ರಂದ್ರೆ ನಮಗೆ ಬಿಳಿ ಮತ್ತು ಕಪ್ಪು ಇತ್ತಂದ್ರಂದ್ರ ಸ್ನೇಹಿತರೆ ಅದಕ್ಕೆ ನಾವು ಯಾವ ಹೆದ್ದಾರಿ ಈಗ ನೋಡ್ರಿ ಆ ಯಾವ ರಸ್ತೆ ಅಂತ ಕರಿತೇವೆ ಅಂದ್ರೆ ಜಿಲ್ಲಾ ರಸ್ತೆ ಅಂತ ಕರಿತೇವೆ ಯಾವುದು ಜಿಲ್ಲಾ ಹೌದಾ ಜಿಲ್ಲಾ ರಸ್ತೆ ಅಂತ ಕರೆದು ಬಿಡ್ತೇವೆ ಸ್ನೇಹಿತರೆ ಇದು ಜಿಲ್ಲೆಯ ರಸ್ತೆ ಆಗಿದೆ ಅಂತ ಹೇಳಿಬಿಡ್ತೇವೆ ಹೌದಾ ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಮುಂದೆ ಬರ್ತೇವೆ ಮುಂದೆ ಬಂದಾಗ ಏನಂದ್ರೆ ಅಂದ್ರಂದ್ರ ಮತ್ತೆ ಈ ಕಲರ್ಗಳನ್ನು ಫೈಂಡ್ ಔಟ್ ಮಾಡ್ತೇವೆ ಅದರ ಆಧಾರದ ಮೇಲೆ ಒಂದೊಂದು ಕಿಲೋಮೀಟರ್ ಹಾಕಿರ್ತಾರೆ ನೋಡ್ರಿ ಇವು ಕಲ್ಲುಗಳು ನೀವು ಅಬ್ಸರ್ವೇಷನ್ ಮಾಡಬೇಕು ನೆಕ್ಸ್ಟ್ ಮತ್ತೆ ಬಿಳಿ ಬರುತ್ತೆ ಬಿಳಿ ಬಣ್ಣ ಯಾವ ಬಣ್ಣ ಬಿಳಿ ಬರುತ್ತೆ ಸ್ನೇಹಿತರೆ ಇಲ್ಲಿ ಬಿಳಿ ಬಣ್ಣ ನೆಕ್ಸ್ಟ್ ನಮಗೆ ಇಲ್ಲಿ ಬಿಳಿ ಬಣ್ಣ ಇದೆ ಯಾವ ಬಣ್ಣ ಇದೆ ಬಿಳಿ ಬಣ್ಣ ಇದೆ ಇಲ್ಲಿ ನಮಗೆ ಬಿಳಿ ಬಣ್ಣ ಆಮೇಲೆ ನೆಕ್ಸ್ಟ್ ಇಲ್ಲಿ ಬಿಳಿ ಬಣ್ಣ ಇದೆ ಅಂದ್ರಂದ್ರ ವಿಚಾರ ಮಾಡಿ ನೀವು ಮೇಲ್ಗಡೆಗೆ ನಮಗೆ ಏನಂದ್ರಂದ್ರ ಈ ಕೇಸರಿ ಬಣ್ಣ ಇರುತ್ತೆ ಯಾವುದು ಕೇಸರಿ ಹಾಗಾದ್ರೆ ಮೇಲ್ಗಡೆಗೆ ನಮಗೆ ಒಂದ್ ರೀತಿ ಕೇಸರಿ ಬಣ್ಣವನ್ನು ಹಾಕ್ರಿ ನೀವು ಇಲ್ಲಿ ಕೇಸರಿ ಬಣ್ಣ ಹಾಕ್ರಿ ಕೇಸರಿ ಯಾವುದು ಕೆಂಪು ಅಲ್ಲ ಮತ್ತ ಯಾವುದು ಕೇಸರಿ ಬಟ್ ಇಲ್ಲಿ ನನ್ ಕೇಸರಿ ಸಿಗ್ತಾ ಇಲ್ಲ ಹೌದಾ ಸೊ ಇದ್ ಅದಕ್ಕೆ ನಾನು ಈ ಬಣ್ಣ ಹಾಕಿದ್ದೀನಿ ಕೇಸರಿ ಯಾವುದು ಕೇಸರಿ ಬಣ್ಣ ಈಗ ಕೇಸರಿ ಬಣ್ಣ ಮೇಲ್ಗಡೆಗೆ ಕೇಸರಿ ಕೆಳಗಡೆಗೆ ಬಿಳಿ ಬಣ್ಣ ಇತ್ತಂದ್ರಂದ್ರ ಸ್ನೇಹಿತರೆ ಇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರಂದ್ರ ಸೊ ಇವುಗಳಿಗೆ ನಾವು ಸೊ ಗ್ರಾಮೀಣ ರಸ್ತೆ ಅಂತ ಕರಿತೇವೆ ಯಾವ ರಸ್ತೆ ಗ್ರಾಮೀಣ ಗ್ರಾಮೀಣ ರಸ್ತೆ ಅಂತ ಕರಿತೇವೆ ಯಾವ ರಸ್ತೆ ಗ್ರಾಮೀಣ ರಸ್ತೆ ಗ್ರಾಮೀಣ ರಸ್ತೆ ನಿಮ್ಮ ಕ್ವಶನ್ಸ್ ಕೇಳ್ಬಿಡ್ತಾರೆ ಇವುಗಳನ್ನು ಒಂದ್ ಕಡೆಗೆ ಈ ಬಣ್ಣಗಳು ಇಡ್ತಾರೆ ಸ್ನೇಹಿತರೆ ಒಂದ್ ಕಡೆಗೆ ಈ ಬಣ್ಣಗಳು ಇಡ್ತಾರೆ ನಿಮ್ಮ ಕ್ವಶನ್ಸ್ ಕೇಳ್ತಾರೆ ಯಾವ ಯಾವ್ದಕ್ಕೆ ಏನೇನು ಅಂತ ಕನ್ಸಿಡರ್ ಮಾಡ್ತೇವೆ ಅಂತ ಇವುಗಳನ್ನು ಏನ್ ಮಾಡ್ತಾರೆ ಅಂದ್ರ ಒಂದ್ ಕಡೆಗೆ ಬಣ್ಣ ಇಡ್ತಾರೆ ಒಂದ್ ಕಡೆಗೆ ಏನ್ ಮಾಡ್ತಾರೆ ಅಂದ್ರಂದ್ರ ಈ ಕ್ವಶನ್ಸ್ ಗಳನ್ನು ಕೇಳ್ತಾರೆ ಈಗ ಈ ರೀತಿ ಇವು ಕ್ವಶನ್ಸ್ ಗಳನ್ನು ಕೇಳುವಾಗ ಈ ಹೆದ್ದಾರಿಗಳು ನಮಗೆ ಏನಾಗ್ಬೇಕಂದ್ರ ಒಂದ್ ಸ್ವಲ್ಪ ನೆನಪಾಗ್ಬೇಕು ಈಗ ನೋಡ್ರಿ ಸೊ ಹಳದಿ ಮತ್ತು ಬಿಳಿ ಬಣ್ಣದಿಂದ ಕೂಡಿತ್ತಂದ್ರ ರಾಷ್ಟ್ರೀಯ ಹೆದ್ದಾರಿ ಆಮೇಲೆ ಹಸಿರು ಮತ್ತು ಬಿಳಿದಿಂದ ಕುಳಿತಂದ್ರೆ ರಾಜ್ಯ ಹೆದ್ದಾರಿ ಆಮೇಲೆ ಕಪ್ಪು ಮತ್ತು ಬಿಳಿದಿಂದ ಕುಡಿದ್ರೆ ಜಿಲ್ಲಾ ರಸ್ತೆ ಕೇಸರಿ ಮತ್ತು ಬಿಳಿ ಬಣ್ಣದಿಂದ ಕುಡಿದ್ರೆ ಅದು ಗ್ರಾಮೀಣ ರಸ್ತೆ ಆಗಿರುತ್ತೆ ಸ್ನೇಹಿತರೆ ಹೌದಾ ಇದು ನಮಗೆ ಇಂಪಾರ್ಟೆಂಟ್ ಹಾಗಾದ್ರೆ ಈಗ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸ್ಟಡಿ ಮಾಡ್ಬೇಕಾಗಿದೆ ಸ್ನೇಹಿತರೆ ಭಾರತ ದೇಶದಲ್ಲಿ ಇರುವಂತಹ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ಈಗ ಭಾರತ ದೇಶದಲ್ಲಿ ಇರುವಂತಹ ಪ್ರಮುಖ ಎಲ್ಲಿರುವಂತಹ ಭಾರತ ಈ ಭಾರತ ದೇಶದಲ್ಲಿ ಇರುವಂತ ಭಾರತ ದೇಶದ ಹೌದಾ ಭಾರತ ದೇಶದ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ
ಪ್ರಮುಖ ಹೌದಾ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಹೌದಾ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಎನ್ಎಚ್ ನ್ಯಾಷನಲ್ ಹೈವೇ ಈಗ ಭಾರತ ದೇಶದ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯಾವುದಾಗಿದೆ ಅಂದ್ರೆ ಸ್ನೇಹಿತರೆ ನಮಗೆ ಉತ್ತರ ದಕ್ಷಿಣ ಕಾರಿಡಾರ್ ಅಂತ ಕರೀತೇವೆ ಏನು ಅಂತ ಕರೀತೇವೆ ಉತ್ತರ ದಕ್ಷಿಣ ಕಾರಿಡಾರ್ ಉತ್ತರ 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 ದಕ್ಷಿಣ ಹೌದಾ ಉತ್ತರ ದಕ್ಷಿಣ ಕಾರಿಡಾರ್ ಕಾರಿ ಕಾರಿಡಾರ್ ಅಂತ ಕರೀತೇವೆ ಉತ್ತರ ದಕ್ಷಿಣ ಕಾರಿಡಾರ್ ಅಂದ್ರೆ ಅದು ಉತ್ತರದಿಂದ ದಕ್ಷಿಣಕ್ಕೆ ಬಂದಿರುತ್ತೆ ಆ ರಾಷ್ಟ್ರೀಯ ಹೆದ್ದಾರಿ ಹೌದಾ ಈ ಉತ್ತರ ದಕ್ಷಿಣ ಕಾರಿಡಾರ್ ಏನಿದೆ ಅಲ್ಲ ಸ್ನೇಹಿತರೆ ಈ ಉತ್ತರ ದಕ್ಷಿಣ ಕಾರಿಡಾರ್ ಅಕ್ಕ ನಾವು ಎನ್ಎಚ್ ಎನ್ಎಚ್ 44 ಅಂತ ಕರೀತೇವೆ ಎನ್ಎಚ್ 44 ಹೌದಾ ಎನ್ಎಚ್ 44 ಈ ಉತ್ತರ ದಕ್ಷಿಣ ಕಾರಿಡಾರ್ ಮೊದಲು ಏನಾಗಿತ್ತು ಅಂದ್ರೆ ಇದು ಎನ್ಎಚ್ 47 ಇತ್ತು ಹೌದಾ ಇದು ಮೊದಲು ಎನ್ಎಚ್ 47 ಇತ್ತು ಈಗ ಏನಾಗಿದೆ ಅಂದ್ರೆ ಎನ್ಎಚ್ 44 ಆಗಿದೆ ಇದರ ಓಲ್ಡ್ ನೇಮ್ ಏನಾಗಿತ್ತು ಅಂದ್ರೆ ಸ್ನೇಹಿತರೆ ಇದು ಎನ್ಎಚ್ ಎನ್ಎಚ್ ಇದು ಓಲ್ಡ್ ನೇಮ್ ಇದರದು ಎನ್ಎಚ್ 47 ಇತ್ತು ಈಗ ಏನಾಗಿದೆ ಅಂದ್ರೆ 44 ಎನ್ಎಚ್ 47 ನೀವು ನೆನಪಿಟ್ಕೋಬೇಡಿ ಏನು ನೆನಪಿಟ್ಕೋತೀರಿ ಎನ್ಎಚ್ 44 ನೆನಪಿಟ್ಕೊಳ್ಳಿ ಈಗ ಮೊದಲು ಎನ್ಎಚ್ 47 ಇತ್ತು ಈಗ ಏನಾಗಿದೆ ಎನ್ಎಚ್ 44 ಆಗಿದೆ ಹಾಗಾಗಿ ರೀನೇಮ್ ಮಾಡಿದ್ದಾರೆ ಅದಕ್ಕೆ ಎನ್ಎಚ್ 44 ಏನಿದೆ ಅಲ್ಲ ಸ್ನೇಹಿತರೆ ಇದು ಭಾರತ ದೇಶದ ಅತಿ ಉದ್ದವಾದಂತ ರಾಷ್ಟ್ರೀಯ ಹೆದ್ದಾರಿ ಹೌದಾ ಇದು ಭಾರತ ದೇಶದ ಇದು ಭಾರತ ದೇಶದ ಇದು ಭಾರತ ದೇಶದ ಅತಿ ಉದ್ದವಾದಂತ ರಾಷ್ಟ್ರೀಯ ಹೆದ್ದಾರಿ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಹೌದಾ ನಿಮ್ಮ ಕ್ವೆಶ್ಚನ್ಸ್ ಕೇಳಿಬಿಡ್ತಾರೆ ಭಾರತ ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳಿದಾಗ ನೀವು ಆನ್ಸರ್ ಮಾಡಬೇಕಾಗುತ್ತೆ 44 ಅಂತ ಹೇಳಬೇಕಾಗುತ್ತೆ ಯಾವುದು 44 ಹಾಗಾದ್ರೆ ಇದು ಎಷ್ಟು ಉದ್ದವಾಗಿದೆ ಅಂದ್ರೆ ಸ್ನೇಹಿತರೆ ಇದು ಎಲ್ಲಿದಿಂದ ಎಲ್ಲಿವರೆಗೆ ಇದೆ ಮತ್ತು ಎಷ್ಟು ಉದ್ದವಾಗಿದೆ ಅಂತ ನಾವು ನೋಡಿದಾಗ ಇದು ನಮಗೆ 3745 ಕಿಲೋಮೀಟರ್ ವರೆಗೆ ಉದ್ದವಾಗಿದೆ ಹೌದಾ 3745 ಕಿಲೋಮೀಟರ್ ವರೆಗೆ ಉದ್ದವಾಗಿದೆ ಸ್ನೇಹಿತರೆ ಇದು ಇಷ್ಟು ಉದ್ದ ಇರುವಂತ ರಾಷ್ಟ್ರೀಯ ಹೆದ್ದಾರಿ ಇದು 3745 ಕಿಲೋಮೀಟರ್ ಉದ್ದವಾಗಿರುವಂತ ರಾಷ್ಟ್ರೀಯ ಹೆದ್ದಾರಿ ಸೊ ಇದು ನಮಗೆ ಶ್ರೀನಗರದಿಂದ ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರದಿಂದ ಎಲ್ಲಿವರೆಗೆ ಇದು ಬರುತ್ತೆ ಅಂದ್ರೆ ಸ್ನೇಹಿತರೆ ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರದಿಂದ ಹೌದಾ ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರದಿಂದ ಈ ರಸ್ತೆಯು ಕೇರಳ ಅನ್ನುಕಿತ ಕನ್ಯಾಕುಮಾರಿ ಏನ್ರಿ ಯಾವುದು ಕನ್ಯಾಕುಮಾರಿ ವರೆಗೆ ಕನ್ಯಾಕುಮಾರಿ ಎಲ್ಲಿ ಬರುತ್ತೆ ಇದು ತಮಿಳ್ನಾಡು ಒಳಗೆ ಹೌದಾ ಕನ್ಯಾಕುಮಾರಿ ವರೆಗೆ ಇದೆ ಇದು ಎಲ್ಲಿದಿಂದ ಎಲ್ಲಿವರೆಗೆ ಸೊ ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರದಿಂದ ಎಲ್ಲಿವರೆಗೆ ಅಂದ್ರೆ ತಮಿಳ್ನಾಡಿನ ಕನ್ಯಾಕುಮಾರಿ ವರೆಗೆ ಈ ರಸ್ತೆ ಕಂಡು ಬರುತ್ತೆ ಸ್ನೇಹಿತರೆ ನಮಗೆ ಹೌದಾ ಹಾಗಾಗಿ ಈ ರಸ್ತೆ ನಮಗೆ ಕಂಡು ಬರುತ್ತೆ ಅಂದ್ರೆ ಈ ರಸ್ತೆ ಮೇಲೆ ಬರುವಂತ ಪ್ರಮುಖ ಯಾವ್ಯಾವ ನಗರಗಳು ಇದಾವೆ ಅವು ಎಲ್ಲೆಲ್ಲಿ ಕನೆಕ್ಟಿವಿಟಿ ರೋಡ್ ಆಗತ್ತೆ ಅಂತ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ ಮ್ಯಾಪ್ ದಲ್ಲಿ ಇದನ್ನ ನಾವು ನೋಡ್ಬೇಕಾಗತ್ತೆ ಇದನ್ನ ಕ್ವಶನ್ಸ್ ಕೇಳ್ತಾರೆ ಭಾರತ ದೇಶದ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ಅದರೊಳಗ ಉತ್ತರ ದಕ್ಷಿಣ ಕಾರಿಡಾರ್ ಅಂತ ಹೇಳ್ತೇವೆ ನಾವು ನಂಬರ್ ಒನ್ ಇಂತ ಕಾರಿಡಾರ್ಗಳು ಜಾಸ್ತಿ ಕಂಡು ಬರ್ತಾವೆ ನೆಕ್ಸ್ಟ್ ಅವು ಎಲ್ಲಾನು ಕೂಡ ನಾನು ಹೇಳ್ತೀನಿ ಸ್ನೇಹಿತರೆ ಅದಕ್ಕೆ ಫಸ್ಟ್ ನೀವು ಉತ್ತರ ದಕ್ಷಿಣ ಕಾರಿಡಾರ್ ಅನ್ನು ನೀವು ತಿಳ್ಕೊಳ್ಳಿ ಯಾವುದು ಉತ್ತರ ದಕ್ಷಿಣ ಕಾರಿಡಾರ್ ಈ ಉತ್ತರ ದಕ್ಷಿಣ ಕಾರಿಡಾರ್ ನಾವು ತಿಳ್ಕೊಂಡಾಗ ಇದಕ್ಕೆ ನಾವು ಎನ್ಎಚ್ 44 ಅಂತ ಕರಿತೇವೆ ಸ್ನೇಹಿತರೆ ಈ ಎನ್ಎಚ್ 44 ಇದು ಭಾರತ ದೇಶದ ಮೇಲೆ ಹಾದು ಹೋಗುವಂತ ಅತಿ ಉದ್ದವಾದಂತ ರಾಷ್ಟ್ರೀಯ ಹೆದ್ದಾರಿ ಸ್ನೇಹಿತರೆ ಇದು 3745 ಕಿಲೋಮೀಟರ್ ಇದೆ ಸೊ ಇದು ಏನಂದ್ರೆ ಇದು ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರದಿಂದ ಎಲ್ಲಿವರೆಗೆ ಹೋಗುತ್ತೆ ಇದು ಕನ್ಯಾಕುಮಾರಿವರೆಗೆ ತಮಿಳುನಾಡಿನ ಕನ್ಯಾಕುಮಾರಿ ಹೌದಾ ಅಲ್ಲಿವರೆಗೆ ಹೋಗುತ್ತೆ ಎನ್ಎಚ್ 44 ಈಗ ಈ ಎನ್ಎಚ್ 44 ನಾವು ಒಂದ್ ಸ್ವಲ್ಪ ಇದನ್ನ ಮ್ಯಾಪ್ನಾಗ ಅನಲೈಸಿಸ್ ಮಾಡಿ ನಾವು ನೋಡಿದಾಗ ಒಂದ್ ಸ್ವಲ್ಪ ಮ್ಯಾಪಿನ ಮುಖಾಂತರನು ಕೂಡ ಇದನ್ನ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ ಹೌದಾ ಈಗ ಈ ಭಾಗದಲ್ಲಿ ನಮಗೆ ಭಾರತ ದೇಶ ಇದೆ ತಿಳ್ಕೊಳ್ಳಿ ಯಾವ ದೇಶ ಭಾರತ ದೇಶ ಇದೆ ಸ್ನೇಹಿತರೆ ಇಲ್ಲಿ ಒಂದ್ ಸ್ವಲ್ಪ ಮ್ಯಾಪಿನ ಮುಖಾಂತರ ನಾವು ಕೂಡ ಇದನ್ನ ಒಂದ್ ಸ್ವಲ್ಪ ಅನಲೈಸಿಸ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನಮಗೆ ಭಾರತ ದೇಶ
ಇದೆ ಅಂದ್ರಂದ್ರ ಈ ಭಾಗದಲ್ಲಿ ಈಗ ನೋಡಿ ಈ ಭಾರತ ದೇಶ ಇದೆ ಈ ಭಾಗದಲ್ಲಿ ನಮಗೆ ಹಾಗಾದ್ರೆ ಈ ಭಾರತ ದೇಶ ಇದೆ ಅಂದ್ರಂದ್ರ ಇದರ ಮುಖಾಂತರನು ಕೂಡ ನಾವು ಈ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಒಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ನೀವು ಕೂಡ ಒಂದ ಸ್ವಲ್ಪ ಮ್ಯಾಪ್ ತಕೊಂಡ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ತಕೊಂಡ್ರೆ ಬಹಳಷ್ಟು ಒಳ್ಳೆಯದು ತಗಿಲಿಕ್ಕಂದ್ರ ಮತ್ತೆ ತೀರಾ ಒಳ್ಳೆಯದು ನೋಡಿ ಹೌದಾ ಮ್ಯಾಪ್ ತಗದ್ರೆ ಅಂದ್ರೆ ಬಹಳಷ್ಟು ಒಳ್ಳೆಯದು ತಗಿಲಿಕ್ಕಂದ್ರೆ ಅಂದ್ರೆ ತೀರಾ ಒಳ್ಳೆಯದು ಹೌದಾ ಅದು ಈಗ ನೀವು ನೋಡಿದಾಗ ಈ ರಾಷ್ಟ್ರೀಯ ಹೆದ್ದಾರಿ ಎಲ್ಲಿದಿಂದ ಯಾವುದಿದು ಎನ್ಎಚ್ ಎನ್ಎಚ್ 44 ಎನ್ಎಚ್ 44 जम्मू एंड काश्मीर श्रीनगर दिंदा बरते नमगे जम्मू एंड काश्मीर जम्मू एंड काश्मीर स्नेहितरे श्रीनगर श्रीनगर दिंदा रस्ते स्टार्ट आगते श्रीनगर जम्मू एंड काश्मीर श्रीनगर दिंदा स्टार्ट आयतु अल्लिंदा ऐनागुत्ते बरुत्ते स्नेहितरे एल्लिगे बरुत्ते देहलीगे बरुत्ते एल्लिगे बरुत्ते देहली हौदा ई रस्ते नमगे एल्लिगे बत्तिदु देहली वरेगे बत्तु एल्लिगे बत्तिदु देहली भारत देशद क्यापिटल आदंत देहली हौदा नंतर ಈ ರಸ್ತೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅಲ್ಲಿದಿಂದ ಏನಂದ್ರಂದ್ರೆ ಮತ್ತೆ ಕಟ್ ಆಗುತ್ತೆ ಕಟ್ ಆಗಿ ಇದು ಏನಾಗುತ್ತೆ ಅಂದ್ರಂದ್ರೆ ಮುಂದೆ ಈ ರೋಡ್ ಎದರೊಳಗೆ ಹೋಗುತ್ತೆ ಅಂದ್ರಂದ್ರೆ ವಿ ಕ್ಯಾನ್ ಸೇ ದಟ್ ಈ ರೋಡ್ ಕಟ್ ಆಗಿ ಮತ್ತೆ ಇನ್ನೊಂದು ರೋಡ್ ಒಳಗೆ ಕೂಡುತ್ತೆ ಇದು ರೋಡ್ ಯಾರ್ ರೋಡ್ ಒಳಗೆ ಕೂಡುತ್ತೆ ಅಂದ್ರಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ಸುವರ್ಣ ಚತುಷ್ಕೋನ ರೇಖೆ ಒಳಗೆ ಕೂಡುತ್ತೆ ಸುವರ್ಣ ಚತುಷ್ಕೋನ ಇದು ಆದ್ಮೇಲೆ ಹೇಳ್ತೀನಿ ಬಟ್ ನೀವು ತಿಳ್ಕೊಳ್ಳಿ ಇಲ್ಲಿ ಎದರೊಳಗೆ ಕೂಡುತ್ತೆ ಇದು ಸುವರ್ಣ ಹೌದಾ ಸುವರ್ಣ ಸುವರ್ಣ ಚತುರ್ಸ್ಕೋನ ಚತುರ್ಸ್ಕೋನ ಸುವರ್ಣ ಚತುರ್ಸ್ಕೋನ ರೇಖೆ ರೇಖೆ ಅನ್ನುವಂತ ಹೆದ್ದಾರಿ ಬರುತ್ತೆ ಯಾವುದು ಸುವರ್ಣ ಚತುರ್ಸ್ಕೋನ ರೇಖೆ ಅನ್ನುವಂತ ಹೆದ್ದಾರಿ ಬರುತ್ತೆ ಸ್ನೇಹಿತರೆ ಅದರೊಳಗೆ ಇದು ಕೂಡುತ್ತೆ ಎಲ್ಲಿದಿಂದ ದೆಲ್ಲಿದಿಂದ ಆಗ್ರಾದವರೆಗೆ ದೆಲ್ಲಿದಿಂದ ಆಗ್ರಾದವರೆಗೆ ಈ ರೋಡ್ ಎದರೊಳಗೆ ಕೂಡುತ್ತಿದ್ದು ಅಂದ್ರೆ ಬೇರೆ ರೋಡ್ ಬಂದ್ಬಿಡುತ್ತೆ ಎಲ್ಲಿದಿಂದ ಈ ಸುವರ್ಣ ಚತುರ್ಸ್ಕೋನ ಅನ್ನುವಂತ ಈ ಕಲರ್ ನ್ಯಾಗ ಏನು ಬರ್ದಿದ್ದೀನಲ್ಲ ಇದು ಸುವರ್ಣ ಚತುರ್ಸ್ಕೋನ ಇದೆ ಈ ರೋಡ್ ಒಳಗ ಈ ರೋಡ್ ಕನೆಕ್ಟಿವಿಟಿ ಆಗಿ ಬರುತ್ತೆ ಎಲ್ಲಿದಿಂದ ದೆಲ್ಲಿದಿಂದ ಸುವರ್ಣ ಚತುರ್ಸ್ಕೋನ ಒಳಗ ನೆಕ್ಸ್ಟ್ ಅಲ್ಲಿದಿಂದ ಏನಾಗುತ್ತೆ ಅಂದ್ರಂದ್ರೆ ಸ್ನೇಹಿತರೆ ನೆಕ್ಸ್ಟ್ ಮತ್ತೆ ಈ ರೋಡ್ ಈ ದೆಲ್ಲಿದಿಂದ ಈ ದೆಲ್ಲಿದಿಂದ ಆಗ್ರಾದವರೆಗೆ ಎದರೊಳಗೆ ಕೂಡಿ ಬತ್ತಿದು ಆಗ್ರಾದವರೆಗೆ ಸುವರ್ಣ ಚತುರ್ಸ್ಕೋನ ಒಳಗ ಕೂಡಿ ಬತ್ತು ನೆಕ್ಸ್ಟ್ ಆಗ್ರಾದಿಂದ ಮತ್ತೆ ಈ ರೋಡ್ ಏನಾಗುತ್ತೆ ಅಂದ್ರಂದ್ರೆ ಮತ್ತೆ ಎನ್ಎಚ್ 47 ನೋಡಿ ಸಾರಿ ಎನ್ಎಸ್ 44 ಏ ಇರುತ್ತೆ ನೆಕ್ಸ್ಟ್ ಅಲ್ಲಿದಿಂದ ಈ ರೀತಿ ರೋಡ್ ಬರುತ್ತೆ ಎಲ್ಲಿಗೆ ಬರುತ್ತೆ ಅಂದ್ರಂದ್ರೆ ಝಾನ್ಸಿ ಮಧ್ಯಪ್ರದೇಶದ ಝಾನ್ಸಿ ಝಾನ್ಸಿ ಕಡೆಗೆ ಬರುತ್ತೆ ಮಧ್ಯಪ್ರದೇಶದ ಝಾನ್ಸಿ ಝಾನ್ಸಿಯಿಂದ ನೆಕ್ಸ್ಟ್ ಮಹಾರಾಷ್ಟ್ರದ ನಾಗ್ಪುರ್ ಯಾವುದು ಮಹಾರಾಷ್ಟ್ರದ ನಾಗ್ಪುರ್ ಸ್ನೇಹಿತರೆ ಮಹಾರಾಷ್ಟ್ರದ ನಾಗ್ಪುರ್ ದಿಂದ ಮತ್ತೆ ಇದು ಎಲ್ಲಿಗೆ ಬರುತ್ತೆ ಅಂದ್ರಂದ್ರೆ ಈ ರಸ್ತೆ ನೆಕ್ಸ್ಟ್ ನಮಗೆ ಮಹಾರಾಷ್ಟ್ರದ ನಾಗ್ಪುರ್ ದಿಂದ ಮತ್ತೆ ನಮ್ಮ ಕರ್ನಾಟಕದ ಕಡೆಗೆ ಬರುತ್ತೆ ಎಲ್ಲಿ ಅಂದ್ರಂದ್ರೆ ಬೆಂಗಳೂರು ಕಡೆಗೆ ಬರುತ್ತೆ ಸ್ನೇಹಿತರೆ ಎಲ್ಲಿ ಬರುತ್ತೆ ಇದು ಬೆಂಗಳೂರು ಹೌದಾ ಎಲ್ಲಿಗೆ ಬತ್ತಿದು ನಾಗ್ಪುರ್ ದಿಂದ ಎಲ್ಲಿಗೆ ಬತ್ತು ಅಂದ್ರೆ ಬೆಂಗಳೂರು ಹೌದಾ ಈ ಬೆಂಗಳೂರು ಕಡೆಗೆ ಕಣ್ ಬತ್ತಿದು ನಮಗೆ ಬೆಂಗಳೂರು ಅಂತ ಕರೀತೇವೆ ಹೌದಾ ಬೆಂಗಳೂರು ಬೆಂಗಳೂರು ಕಡೆ ಬರುತ್ತೆ ನೆಕ್ಸ್ಟ್ ಈ ಬೆಂಗಳೂರಿನಿಂದ ಏನಾಗುತ್ತೆ ಅಂದ್ರಂದ್ರೆ ಸ್ನೇಹಿತರೆ ಮತ್ತೆ ಈ ಸುವರ್ಣ ಚತುರ್ಸ್ಕೋನ ರೇಖೆ ಬಂದ್ಬಿಡುತ್ತೆ ಇದರೊಳಗೆ ಮತ್ತೆ ಬೆಂಗಳೂರಿನಿಂದ ಇದು ಎಲ್ಲಿವರೆಗೆ ಅಂದ್ರಂದ್ರೆ ಬೆಂಗಳೂರಿನಿಂದ ಕೃಷ್ಣಗಿರಿವರೆಗೆ ಎಲ್ಲಿವರೆಗೆ ಬೆಂಗಳೂರಿನಿಂದ ಕೃಷ್ಣಗಿರಿ ಕೃಷ್ಣಗಿರಿ ಬೆಂಗಳೂರಿನಿಂದ ಮತ್ತು ಕೃಷ್ಣಗಿರಿವರೆಗೆ ಮತ್ತೆ ಬೇರೆ ರೋಡ್ ಒಳಗೆ ಕೂಡುತ್ತೈತಿ ಇದು ಯಾ ಎದರೊಳಗೆ ಸುವರ್ಣ ಚತುರ್ಸ್ಕೋನ ಒಳಗೆ ಯಾ ಸ್ಕೋನ ಒಳಗೆ ಸುವರ್ಣ ಚತುರ್ಸ್ಕೋನ ಒಳಗೆ ಎಲ್ಲಿದಿಂದ ಬೆಂಗಳೂರಿನಿಂದ ಮತ್ತು ಕೃಷ್ಣಗಿರಿವರೆಗೆ ಸುವರ್ಣ ಚತುರ್ಸ್ಕೋನ ರೇಖೆ ಅನ್ನುವಂತ ಒಂದು ಹೆದ್ದಾರಿ ಬರುತ್ತೆ ನೆಕ್ಸ್ಟ್ ನಾನು ಹೇಳ್ತೀನಿ ಆ ಸುವರ್ಣ ಚತುರ್ಸ್ಕೋನ ಒಳಗೆ ಇದು ಕೂಡುತ್ತೆ ನೆಕ್ಸ್ಟ್ ಅಲ್ಲಿದಿಂದ ಈ ರಾಷ್ಟ್ರೀಯ ಹೆದ್ದಾರಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ನೆಕ್ಸ್ಟ್ ಅಲ್ಲಿದಿಂದ ಈ ರಾಷ್ಟ್ರೀಯ ಹೆದ್ದಾರಿ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಸೇಲಂ ವರೆಗೆ ಬರುತ್ತೆ ಎಲ್ಲಿವರೆಗೆ ಬರುತ್ತೆ ಸೇಲಂ ಹೌದಾ ಎಲ್ಲಿಗೆ ಬರುತ್ತೆ ಇದು ಸೇಲಂ ಸೇಲಂ ಅನ್ನುವಂತ ಪ್ರದೇಶದ ಕಡೆಗೆ ಬರುತ್ತೆ ಸೇಲಂ 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 ದಿಂದ ಒಂದ ಏನಾಗುತ್ತೆ ಅಂದ್ರೆ ಇದು ಈ ಕಡೆಗೆ ಕೊಚ್ಚಿ ಕಡೆಗೆ ಇದರ ಕವಲು ಹೋಗುತ್ತೆ ಎಲ್ಲಿ ಕೊಚ್ಚಿ
ಕೇರಳದ ಕೊಚ್ಚಿ ಕೊಚ್ಚಿ ಕಡೆಗೆ ಒಂದು ಕವಲು ಹೋಗುತ್ತೆ ಕೊಚ್ಚಿ ಆಮೇಲೆ ನೆಕ್ಸ್ಟ್ ಇಲ್ಲಿದಿಂದ ಈ ಸೇಲಂ ದಿಂದ ಮತ್ತೆ ಏನು ಬರುತ್ತೆ ಅಂದ್ರೆ ಈ ಕನ್ಯಾಕುಮಾರಿ ವರೆಗೆ ಬರುತ್ತೆ ಈ ಕಡೆ ಒಂದು ಕವಲು ಬರುತ್ತೆ ಎಲ್ಲಿವರೆಗೆ ಕನ್ಯಾಕುಮಾರಿ ಸೋ ನೆಕ್ಸ್ಟ್ ಈ ಕಡೆಗೆ ಕನ್ಯಾ ಕುಮಾರಿ ಯಾ ಕುಮಾರಿ ಕನ್ಯಾಕುಮಾರಿ ಇಲ್ಲಿವರೆಗೆ ಬತ್ತು ನೋಡಿ ಸೊ ಇದು ನಮಗೆ ಏನಾಗಿದೆ ಅಂದ್ರೆ ಇದಕ್ಕೆ ನಾವು ಎನ್ಎಸ್ 44 ಅಂತ ಕರೀತೇವೆ ಏನು ಅಂತ ಕರೀತೇವೆ ಎನ್ಎಸ್ 44 ಅಂತ ಕರೀತೇವೆ ಇದಕ್ಕೆ ಏನು ಅಂತ ಕರೀತೇವೆ ನಾವು ಎನ್ಎಸ್ 44 ಹಾಗಾಗಿ ಈ ಎನ್ಎಸ್ 44 ಏನಿದೆಲ್ಲ ಇದು ನಮಗೆ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಎಲ್ಲಿದಿಂದ ಬತ್ತು ಇದು ಎನ್ಎಸ್ 44 ಶ್ರೀನಗರದಿಂದ ದೆಹಲಿ ವರೆಗೆ ಬತ್ತು ನೆಕ್ಸ್ಟ್ ದೆಹಲಿ ದಿಂದ ಬೇರೆ ರೋಡ್ ಯಾವುದು ಕೂಡ್ತು ಅದರೊಳಗೆ ಸೊ ಸುವರ್ಣ ಚತುಷ್ಕೋನ ಕೂಡ್ತು ಎಲ್ಲಿದಿಂದ ದೆಹಲಿ ದಿಂದ ಆಗ್ರಾದವರೆಗೆ ನಂತರ ಮತ್ತೆ ಆಗ್ರಾದಿಂದ ಯಾವ ರೋಡ್ ಆಗಿರುತ್ತೆ ಇದು ಎನ್ಎಸ್ 44 ಏ ಆಗುತ್ತೆ ಆಗ್ರಾದಿಂದ ಜಾನ್ಸಿ ಎಲ್ಲಿವರೆಗೆ ಬರುತ್ತೆ ಇದು ಮಧ್ಯಪ್ರದೇಶದ ಜಾನ್ಸಿ ಆಮೇಲೆ ಮಹಾರಾಷ್ಟ್ರ ಇದು ಮಧ್ಯಪ್ರದೇಶದ ಜಾನ್ಸಿ ಇದು ಇದು ನಾಗ್ಪುರ್ ಎಂಎಚ್ ಅದು ಮಹಾರಾಷ್ಟ್ರದ ಮಹಾರಾಷ್ಟ್ರದ ನಾಗ್ಪುರ್ ನೆಕ್ಸ್ಟ್ ಕರ್ನಾಟಕದ ಬೆಂಗಳೂರು ಕಡೆಗೆ ಬರುತ್ತೆ ಸೋ ಕರ್ನಾಟಕದ ಬೆಂಗಳೂರಿನಿಂದ ನೆಕ್ಸ್ಟ್ ಕೃಷ್ಣಗಿರಿ ವರೆಗೆ ಅಲ್ಲಿ ಗ್ಯಾಪ್ ಉಳಿಯುತ್ತೆ ಆ ಗ್ಯಾಪ್ ಅನ್ನು ಈ ಸುವರ್ಣ ಯಾವುದು ಈ ಸುವರ್ಣ ಚತುಷ್ಕೋನ ಏನಿದೆಲ್ಲ ಈ ಸುವರ್ಣ ಸುವರ್ಣ ಚತುಷ್ಕೋನ ಅನ್ನುವಂತ ರಾಷ್ಟ್ರೀಯ ಹೆದ್ದಾರಿ ಅದನ್ನ ಕೂಡಿಸುತ್ತೆ ಹೌದಾ ಎಲ್ಲಿದಿಂದ ಬೆಂಗಳೂರಿನಿಂದ ಕೃಷ್ಣಗಿರಿ ವರೆಗೆ ಸ್ನೇಹಿತರೆ ನೆಕ್ಸ್ಟ್ ಇದು ಬೆಂಗಳೂರಿನಿಂದ ಕೃಷ್ಣಗಿರಿ ಆದ ನಂತರ ಬೆಂಗಳೂರಿನಿಂದ ಕೃಷ್ಣಗಿರಿ ಆದ ನಂತರ ನೆಕ್ಸ್ಟ್ ಈ ರಸ್ತೆಯು ಎಲ್ಲಿವರೆಗೆ ಬತ್ತು ಸೇಲಂ ಹೌದಾ ಸೇಲಂ ಸೇಲಂ ವರೆಗೆ ಬರುತ್ತೆ ಸೇಲಂ ವರೆಗೆ ಬಂದ ನಂತರ ಸೇಲಂ ದಿಂದ ಇದು ಎರಡು ಕವಲುಗಳು ಆಗುತ್ತೆ ಒಂದು ಏನಾಗುತ್ತೆ ಅಂದ್ರೆ ಈ ಕಡೆಗೆ ಕೊಚ್ಚಿ ಕಡೆಗೆ ಹೋಗುತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ಈ ಕನ್ಯಾಕುಮಾರಿ ಕಡೆಗೆ ಬರುತ್ತೆ ಎಲ್ಲಿ ಕನ್ಯಾಕುಮಾರಿ ಹಾಗಾಗಿ ಎನ್ಎಸ್ ನಿಮ್ಮ ಕ್ವೆಶ್ಚನ್ಸ್ ಕೇಳಿಬಿಡ್ತಾರೆ ಕ್ವೆಶ್ಚನ್ಸ್ ಕೇಳುವಾಗ ನಿಮಗೆ ಆನ್ಸರ್ ಮಾಡಲಿಕ್ಕೆ ಬರಬೇಕು ಭಾರತ ಇದು ನೋಡಿ ಉತ್ತರ ಈಗ ನೋಡಿ ಉತ್ತರ ಕಾರಿಡಾರ್ ರಾಷ್ಟ್ರೀಯ ಹೆದ್ದಾರಿ ಅಂತ ಕರೆದೆ ನಾನು ಉತ್ತರ ಕಾರಿಡಾರ್ ಅಂದ್ರೆ ಇದು ಉತ್ತರ ಇದೆ ಅಲ್ಲ ಶ್ರೀನಗರ ಕಡೆಗೆ ಆಮೇಲೆ ಕನ್ಯಾಕುಮಾರಿ ಏನಿದೆ ಅದು ದಕ್ಷಿಣದ ಕಡೆಗೆ ಇದೆ ಹಾಗಾಗಿ ನಾವು ಉತ್ತರ ದಕ್ಷಿಣ ಕಾರಿಡಾರ್ ರಾಷ್ಟ್ರೀಯ ಹೆದ್ದಾರಿ ಅಂತ ನೋಡಿದ್ದೇವೆ ಇದು ಎನ್ಎಚ್ 44 ಇದೆ ಎಷ್ಟಿದೆ ಇದು ಎನ್ಎಸ್ 44 ಇದರ ಓಲ್ಡ್ ನೇಮ್ ಎಷ್ಟಾಗಿತ್ತು ಸ್ನೇಹಿತರೆ ಎನ್ಎಸ್ 47 ಈಗ ಎನ್ಎಸ್ 44 ಆಗಿದೆ ಇದು ಭಾರತ ದೇಶದ ಅತಿ ಉದ್ದವಾದಂತ ರಾಷ್ಟ್ರೀಯ ಹೆದ್ದಾರಿ ಹಾಗಾಗಿ ಭಾರತ ದೇಶದ ಮೇಲೆ ಹಾದು ಹೋಗುವಂತ ಅತ್ಯಂತ ಉದ್ದವಾದಂತ ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಇದು ಈ ಅತ್ಯಂತ ಉದ್ದವಾಗಿರುವಂತಹ ರಾಷ್ಟ್ರೀಯ ಹೆದ್ದಾರಿಯು 3745 ಕಿಲೋಮೀಟರ್ ಇದೆ ಸ್ನೇಹಿತರೆ ಇದು ನಮಗೆ ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರದಿಂದ ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರದಿಂದ ಇದು ಕನ್ಯಾಕುಮಾರಿವರೆಗೆ ಅಂದ್ರೆ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಈ ರಾಷ್ಟ್ರೀಯ ಹೆದ್ದಾರಿ ಹೋಗುತ್ತೆ ಅಂತ ನಾವು ಹೇಳ್ತೇವೆ ಹಾಗಾದ್ರೆ ಇದನ್ನ ನಾವು ಮ್ಯಾಪ್ ದಲ್ಲಿ ನೋಡಿದಾಗ ಈ ನಗರಗಳು ನಾನೇನು ನಿಮಗ ಸುಮ್ಮನೆ ಬರ್ದಿಲ್ಲ ಇದರ ಮೇಲೆ ಬರುವಂತ ನಗರಗಳು ಯಾವುವು ಅಂತ ಕೇಳಿಬಿಡ್ತಾರೆ ಕ್ವಶನ್ಸ್ ಹೌದಾ ಈ ರಸ್ತೆ ಮಾರ್ಗ ಮೇಲೆ ಬರುವಂತ ನಗರಗಳು ಯಾವುವು ಆಮೇಲೆ ನೆಕ್ಸ್ಟ್ ಯಾವ ಎರಡ್ ಕಡೆಗೆ ಸುವರ್ಣ ಚತುರ್ಸ್ಕೋನ ಇದ ಕನೆಕ್ಟಿವಿಟಿ ಕೊಡ್ತಾ ಇದೆ ಎರಡ್ ಕಡೆಗೆ ಹೌದಾ ಆ ಎರಡ್ ಕಡೆಗೆ ಎಲ್ಲೆಲ್ಲಿ ಸುವರ್ಣ ಚತುಷ್ಕೋನ ಇದ ಕನೆಕ್ಟಿವಿಟಿ ಕೊಡುತ್ತಲ್ಲ ಸ್ನೇಹಿತರೆ ಅಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ಸುವರ್ಣ ಚತುರ್ಸ್ಕೋನ ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ ನೆಕ್ಸ್ಟ್ ನಾವು ಇದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಈ ಸುವರ್ಣ ಚತುರ್ಸ್ಕೋನ ಬಗ್ಗೆ ಹೌದಾ ಇದು ಫಿಲ್ಅಪ್ ಮಾಡತ್ತೆ ಎಲ್ಲಿದಿಂದ ಎಲ್ಲಿವರೆಗೆ ನಿಮ್ಮ ಕ್ವಶನ್ಸ್ ಕೇಳ್ಬಿಡ್ತಾರೆ ದೆಹಲಿದಿಂದ ಆಗ್ರಾದವರೆಗೆ ಈ ದಾರಿಯನ್ನು ಕನೆಕ್ಟಿವಿಟಿ ಮಾಡಿಕೊಡುವಂತದ್ದು ಯಾವುದಂದ್ರ ಸುವರ್ಣ ಚತುರ್ಸ್ಕೋನ ರೇಖೆ ಅಂತ ಕರಿಬೇಕಾಗತ್ತೆ ಸೊ ನಿಮ್ಮ ಕ್ವಶನ್ಸ್ ಕೇಳುವಾಗ ದೆಹಲಿದಿಂದ ಆಗ್ರಾದವರೆಗೆ ಈ ರಸ್ತೆ ಗ್ಯಾಪ್ ಆಗತ್ತೆ ಅದನ್ನ ಗ್ಯಾಪ್ ಆಗಿ ಕನೆಕ್ಟಿವಿಟಿ ಕೊಡುತ್ತೆ ಯಾವ ರಸ್ತೆ ಕನೆಕ್ಟಿವಿಟಿ ಕೊಡುತ್ತೆ ಸುವರ್ಣ ಚತುರ್ಸ್ಕೋನ ಇದ್ರ ನಡುವಾರಕ್ಕೆ ಯಾವ್ಯಾವ ರಸ್ತೆಗಳು ಬಂದ್ಬಿಡ್ತಾವ ಅಂತ ಕೇಳ್ಬಿಡ್ತಾರೆ ಅವರು ಯಾವ ರಸ್ತೆಗಳು ಇದ ಕನೆಕ್ಟಿವಿಟಿ ಕೊಡತ್ತೆ ಎನ್ಎಸ್ 44 ಅಕ್ಕ ಅಂತ ಕೇಳಿದಾಗ ಸುವರ್ಣ ಚತುರ್ಸ್ಕೋನ ಎಲ್ಲಿದಿಂದ ಎಲ್ಲಿವರೆಗೆ ಅಂತ ಕೇಳಿದಾಗ ದೆಹಲಿದಿಂದ ಆಗ್ರಾದವರೆಗೆ ಅಂತ ಹೇಳ್ಬೇಕು ನೆಕ್ಸ್ಟ್ ಆಗ್ರಾದಿಂದ ಇದು ಡೈರೆಕ್ಟ್ ಎಲ್ಲಿ ಬಂದ್ಬಿಡ್ತೈತಿ ಬೆಂಗಳೂರು ಕಡೆಗೆ ಬಂದ್ಬಿಡ್ತೈತಿ ಸ್ನೇಹಿತ ಆಮೇಲೆ ಬೆಂಗಳೂರಿನಿಂದ ಕೃಷ್ಣಗಿರಿ ಈ ತಮಿಳುನಾಡು ಕಡೆಗೆ ಕೃಷ್ಣಗಿರಿ ಬರ್ತೈತಿ ಸೊ ಇಲ್ಲಿ ನಮಗೆ ಈ ಕೃಷ್ಣಗಿರಿವರೆಗೆ ನಮಗೆ ಯಾವ ರಸ್ತೆ ಒಂದು ಕನೆಕ್ಟಿವಿಟಿ ಕೊಡುತ್ತೆ ಅಲ್ಲಿನೂ ನಮಗೆ ಬೆಂಗಳೂರಿನಿಂದ ಕೃಷ್ಣಗಿರಿವರೆಗೆ ನಮಗೆ ಈ ಸುವರ್ಣ ಚತುಷ್ಕೋನ ಏನ್ ಮಾಡುತ್ತೆ ಅಂದ್ರೆ ಕನೆಕ್ಟಿವಿಟಿ ಕೊಡುತ್ತೆ ಅಂತ ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ ಇಲ್ಲಿದಿಂದ ಇಲ್ಲಿವರೆಗೆ ಇದು ಕನೆಕ್ಟಿವಿಟಿ ಕೊಡುತ್ತೆ ಸುವರ್ಣ ಚತುಷ್ಕೋನ ಎಲ್ಲಿದಿಂದ ಬೆಂಗಳೂರಿನಿಂದ ಕೃಷ್ಣಗಿರಿ ಆಮೇಲೆ ನೆಕ್ಸ್ಟ್ ಇದು ಕ್ವಶನ್ಸ್ ಕೇಳಿದ್ರು ನೋಡ್ರಿ ಮೊನ್ನೆ ಎಕ್ಸಾಮ್ ದಲ್ಲಿ ಬೆಂಗಳೂರಿನಿಂದ ಈಗ ಎನ್ಎಸ್ 44 ಅಕ್ಕ ಬೆಂಗಳೂರಿನಿಂದ ಕೃಷ್ಣಗಿರಿವರೆಗೆ
नोड़ राष्ट्रीय हेदारी कनेक्टिविटी को सुवर्ण चतुर्कोन को अथवा नगर केलबूर दिन कृष्णगिरी वे नेक्स्ट कृष्णगिरी नमेन स्ने वे अंदर सेलम सेलम वे बरते सेलम दिन कोच्ची वे नमें कौल होते कच्ची कोच्ची बरते केरला कड़े बरते स्ने आमले नेक्स्ट कवल बरते बरते कन्याकुमारी कन्याकुमारी तमिलनाडु अथवा कन्याकुमारी ना करते भारत दक्षिण तुदिया करते भारत ऐन करते भारत दक्षिण तुदिया करते ना स्ने युद्ध भारत दक्षिण तुदि सो अदारी बरते नमेन इंपोर्टेंट आगते इंपोर्टेंट आगोद्रा नोड़े स्ने सो इत बहुत इंपोर्टेंट इतना वेरी वेरी इंपोर्टेंट राष्ट्रीय हेदारी सो ई राष्ट्रीय हेदारी आद नंतर नेक्स्ट नमगे भारत देश अत्यंत चिक्क राष्ट्रीय हेदारी अंत बरते नमगे यावदु अत्यंत चिक्क राष्ट्रीय हेदारी बंदाग स्नेहितरे अदन्न नावु NH 47 ए अंत हेळबेकागुत्ते NH 47 ए इदु अत्यंत चिक्क राष्ट्रीय हेदारी आगिदे अदन्न नावु 4.5 किलोमीटर इदे अंत हेळ्तेवे एष्टु 4.5 किलोमीटर स्नेहितरे 4.5 किलोमीटर NH 47 ए नमगे केरळदल्लि कंडुबरुत्ते केरळदल्लि कंडुबरुत्ते केरळदल्लि स्नेहितरे केरळदल्लि नमगे वेलिंगटन केरळद वेलिंगटन दिंद सो केरळदल्लि केरळद ओंदु वेलिंगटन केरळदल्लि नमगे वेलिंगटन अंत बरुत्ते ओंदु वेलिंगटन केरळद ಒಂದು ವೆಲ್ಲಿಂಗ್ಟನ್ ದಿಂದ ಸೋ ಈ ಕೇರಳದಲ್ಲಿ ಒಂದು ವೆಲ್ಲಿಂಗ್ಟನ್ ಅಂತ ಒಂದು ಪ್ರದೇಶ ಬರುತ್ತೆ ಹೌದಾ ಈ ವೆಲ್ಲಿಂಗ್ಟನ್ ದಿಂದ ನಮಗೆ ಅಲ್ಲಿ ಆ ವೆಲ್ಲಿಂಗ್ಟನ್ನ ಹತ್ತಿರನೇ ಇನ್ನ ಒಂದು ಅದ್ವೀಪ ಅನ್ನುವಂತ ಒಂದು ಪ್ರದೇಶ ವೆಲ್ಲಿಂಗ್ಟನ್ ದ್ವೀಪ ಆ ಭಾಗದಲ್ಲಿ ನಮಗೆ ಈ ವೆಲ್ಲಿಂಗ್ಟನ್ ದಲ್ಲಿ ಇದು ಬಹಳ ವೆಲ್ಲಿಂಗ್ಟನ್ ದಲ್ಲಿನೇ 4.5 ಕಿಲೋಮೀಟರ್ ವರೆಗೆ ಕಂಡುಬರುತ್ತೆ ಇದು ಏನಾಗಿದೆ ಅಂದ್ರೆ ನಮಗೆ ಅತ್ಯಂತ ಏನ ಅಂದ್ರೆ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಅಂತ ಕರೀಬಹುದು ಇದಕ್ಕೆ ನಾವು ಸೋ ಅದಕ್ಕೆ ನೀವು ಇದನ್ನು ಕೂಡ ನೆನಪಿಟ್ಕೋಬೇಕು ನಿಮಗೆ ಅಷ್ಟೇ ಕ್ವೆಶ್ಚನ್ಸ್ ಕೇಳ್ತಾರೆ ಅವರು NH 47 ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ 4.5 ಕಿಲೋಮೀಟರ್ ವೆಲ್ಲಿಂಗ್ಟನ್ ಎಲ್ಲಿದೆ ಇದು ಕೇರಳದಲ್ಲಿ ಕೇರಳದಲ್ಲಿ ಒಂದು ದ್ವೀಪದ ಗತ್ತೆ ಇದೆ ಈ ಭಾಗದಲ್ಲಿ ಕಂಡುಬರುತ್ತೆ ನಮಗೆ ಇದು ರಾಷ್ಟ್ರೀಯ ಹೆದ್ದಾರಿ ಕೇರಳದ ಸೋ ಅದಕ್ಕೆ ಇದು NH 47 ಎ ಏನಿದೆಲ್ಲ ಇದು ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇದು ಆದ ನಂತರ ಸ್ನೇಹಿತರೆ ನಮಗೆ ಏನು ಬರುತ್ತೆ ಅಂದ್ರೆ ಸುವರ್ಣ ಚತುರ್ಸ್ಕೋನ ಬರುತ್ತೆ ಯಾವುದು ಸುವರ್ಣ ಚತುರ್ಸ್ಕೋನ ರಾಷ್ಟ್ರೀಯ ಹೆದ್ದಾರಿಗಳು ಆಗಲೇ ಕನೆಕ್ಟಿವಿಟಿ ಕೂಡ ತಂದಿಲ್ಲ ಆ ಸುವರ್ಣ ಚತುರ್ಸ್ಕೋನ ರಾಷ್ಟ್ರೀಯ ಹೆದ್ದಾರಿಗಳು ಏನಿದಾವಲ್ಲ ಅವು ಬಹಳಷ್ಟು ನಮಗೆ ಇಂಪಾರ್ಟೆಂಟ್ ಆಗ್ತವೆ ಅವುಗಳನ್ನು ಕೂಡ ನಾವು ನಾಳೆ ಕ್ಲಾಸ್ ದಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ ನಾಳೆ ಸಂಡೇ ಇದೆ ನೆಕ್ಸ್ಟ್ ಕ್ಲಾಸ್ ದಲ್ಲಿ ಅವುಗಳನ್ನು ನಾವು ಡಿಸ್ಕಷನ್ ಮಾಡೋಣ ಅದರ ಜೊತೆಗೆ ನಾವು ಮತ್ತೆ ಏನು ಡಿಸ್ಕಷನ್ ಮಾಡೋಣ ಅಂದ್ರೆ ಸೋ ಈ ರೈಲು ಮಾರ್ಗಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ಅದಕ್ಕೆ ಇವತ್ತು ನಾನು ಏನು ಹೇಳಿದೆಲ್ಲ ಈ ಹೆದ್ದಾರಿಗಳ ಬಗ್ಗೆ ನಾನು ಏನೇನು ಹೇಳಿದೆಲ್ಲ ಇವುಗಳನ್ನು ಒಂದ ಸ್ವಲ್ಪ ಏನು ಮಾಡ್ರಿ ಅಂದ್ರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ ಹೌದಾ ಸೋ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ ಇನ್ ಯೂಸಿಂಗ್ ಮೈ ಟೆಲಿಗ್ರಾಮ್ ಗ್ರೂಪ್ ಅಂದ್ರೆ ನನ್ನ ಟೆಲಿಗ್ರಾಮ್ ನು ಇದೆ ಹೌದಾ ಏನಂತಿದೆ ಜಿಯೋ ವ್ಯಾಲಿ ಅಂತಿದೆ ಹೌದಾ ಇದು ಜಿಯೋ ವ್ಯಾಲಿ ಅಂತಿದೆ ಸ್ನೇಹಿತರೆ ಜಿಯೋ ವ್ಯಾಲಿ ಈ ರೀತಿ ನೀವು ಅದನ್ನ ಮಾರ್ಕ್ ಮಾಡಿ ಸರ್ಚ್ ಮಾಡಿದ್ರೆ ಅಂದ್ರೆ ಜಿಯೋ ವ್ಯಾಲಿ ಅಂತ ಬರುತ್ತೆ ಅಲ್ಲಿ ನೀವು ಜಾಯಿನ್ ಆಗ್ರಿ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ ದೇರ್ ಐ ವಾಂಟ್ ಟು ಆನ್ಸರ್ ಯು ಪೀಪಲ್ ಓಕೆ ದೆನ್ ಫೈನ್ ಹ್ಯಾವ್ ಎ ನೈಸ್ ಡೇ ಬೈ ಅಗೇನ್ ಟುಮಾರೋ ದೇ ಆಫ್ಟರ್ ಟುಮಾರೋ ವಿ ವಿಲ್ ಮೀಟ್